ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ ನಾನು ನಿಮ್ಮ ನವೀನಾ ಟಿ ಆರ್ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು ಇನ್ನೂರ ಇಪ್ಪತ್ತ ಐದನೇ ವಿಡಿಯೋ ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ ಸಪರೇಟ್ ಪ್ಲೇಲಿಸ್ಟ್ ಇದೆ ನೀವು ನೋಡ್ಕೊಳ್ತಾ ಬರ್ಬೋದಾಗತ್ತೆ ಐಡಿಯಾಸ್ ಫೋರಮ್ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವೆ ಒಂದ್ಸಲ ಚೆಕ್ ಮಾಡಿ ಯಾವ ಕೋರ್ಸ್ ಲಾಂಚ್ ಆಗಿದೆ ಅಂತ ಹೇಳಿ ಕಳೆ ತರಗತಿಯಲ್ಲಿ ಔರಂಗಜೇಬನ ನಂತರದ ಭಾರತಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದಿದೆ ನಂತರದ ಮೊಘಲರು ಅವಧ್ ಬಂಗಾಳ ಹೈದರಾಬಾದ್ ಕರ್ನಾಟಕ ಟ್ರಾವೆಂಕೂರು ಭರತ್ಪುರ ಜಾಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಡೀಟೇಲ್ಡ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಚರ್ಚೆ ಮಾಡ್ತಾ ಬಂದಿದೆ ಇವತ್ತಿನ ತರಗತಿಯಲ್ಲಿ ಮೈಸೂರಿಗೆ ಸಂಬಂಧಪಟ್ಟಂತೆ ನಾನು ವಿಜಯನಗರದ ನಂತರ ವಿಜಯನಗರಕ್ಕೆ ಲಾಸ್ಟ್ ಮಾಡಿದ್ದೆ ಮೈಸೂರು ಕರ್ನಾಟಕ ಇತಿಹಾಸವನ್ನ ನಂತರವಾಗಿ ಕರ್ನಾಟಕ ಇತಿಹಾಸ ಸ್ಟಾರ್ಟ್ ಆಗುವಂಥದ್ದು ಮೈಸೂರಿಂದ ಮೈಸೂರಿನ ಒಡೆಯರಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕಳ್ತಾ ಹೋಗೋಣ ಮೈಸೂರಿನ ಒಡೆಯರು ಕೆಳದಿ ನಾಯಕರು ಎಲ್ಲರೂ ಸಮಕಾಲೀನವಾಗಿ ಆಳ್ಕೆ ಮಾಡಿದವರು ಅದ್ರ ಬಗ್ಗೆ ಚರ್ಚೆ ಮಾಡ್ಕಳ್ತಾ ಹೋಗೋಣ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀವಿ ಮೈಸೂರಿಗೆ ಸಂಬಂಧಪಟ್ಟಂತೆ ಎಡ್ಡಿಗೇನು ಹಾಕೊಳ್ಳಿ ಮೈಸೂರು ಮೈಸೂರು ಸ್ವಲ್ಪ ಇತಿಹಾಸವನ್ನ ನೋಡ್ಕೊಂಡು ಮೈಸೂರು ಮೈಸೂರಿಗೆ ಸಂಬಂಧಪಟ್ಟ ಚರ್ಚೆ ಮಾಡಬೇಕಾದ್ರೆ ಇತಿಹಾಸ ನೋಡ್ಕೊಬೋಣ ವಿಜಯನಗರ ವಿಜಯನಗರ ಸಾವಿರದ ಐನೂರ ಅರವತ್ತ ಐದರಲ್ಲಿ ಏನು ಪತನ ಆಗತ್ತೆ ಪತನ ಆಗತ್ತೆ ಆ ಪತನ ನಂತರ ಕೆಲವೇ ದಶಕಗಳಲ್ಲಿ ಕರ್ನಾಟಕವು ಮುಖ್ಯವಾಗಿ ಮೂರು ಆಡಳಿತಗಳಿಗೆ ಒಳಗಾಗುತ್ತು ಕರ್ನಾಟಕ ಏನ್ ನೋಡ್ತೀವಿ ಕರ್ನಾಟಕ ಮೂರು ಆಡಳಿತಗಳಿಗೆ ಒಳಗಾಯಿತು ಸಾವಿರದ ಐನೂರ ಅರವತ್ತೈದರ ಕಥನದ ನಂತರ ಏನು ವಿಜಯನಗರ ಪತನ ಆಯಿತು ಕಂಪ್ಲೀಟ್ ಆಗಿ ಅದರ ನಂತರವಾಗಿ ಮೈಸೂರಿನವರು ವಿಜಯನಗರಕ್ಕೆ ಸಾಮಂತರಾಗಿದ್ದರು ಅವರು ಕೂಡ ಸ್ವತಂತ್ರ ಆದರೂ ಸ್ವತಂತ್ರತೆಯನ್ನು ಘೋಷಿಸಿಕೊಳ್ತಾರೆ ಮೈಸೂರು ಒಡೆಯರು ಕೆಲವು ಭಾಗಗಳನ್ನ ಆಳಿಕೆ ಮಾಡ್ತಾರೆ ಕೆಳದಿ ನಾಯಕರು ಕೆಲವು ಭಾಗಗಳನ್ನ ಆಳಿಕೆ ಮಾಡ್ತಾರೆ ಬಿಜಾಪುರದಲ್ಲಿ ಆದಿಲ್ಶಾಹಿಗಳು ನಂತರವಾಗಿ ಮೊಘಲರು ಸ್ವಲ್ಪ ಭಾಗಗಳನ್ನ ಉತ್ತರ ಕರ್ನಾಟಕದ ಸ್ವಲ್ಪ ಭಾಗಗಳನ್ನ ಆಳ್ವಿಕೆನ ಮಾಡ್ತಾ ಹೋಗ್ತಾರೆ ನೋಡಿ ಆಫ್ಟರ್ ವಿಜಯನದ ಪತನ ನಂತರ ಕರ್ನಾಟಕವನ್ನ ಯಾರ್ಯಾರು ಆಳ್ವಿಕೆ ಮಾಡಿದ್ರು ಒಂದು ಭಾಗವನ್ನ ಈ ಭಾಗವನ್ನ ಮೈಸೂರು ಒಡೆಯರು ಆಳ್ವಿಕೆಯನ್ನು ಮಾಡಿದ್ರು ಈ ಒಂದು ಭಾಗವನ್ನ ಈ ಒಂದು ಭಾಗವನ್ನ ಕರ್ನಾಟಕದ ಕರ್ನಾಟಕದ ಪಶ್ಚಿಮ ಭಾಗವನ್ನ ಕರಾವಳಿ ಭಾಗಗಳನ್ನ ಕೆಳದಿ ನಾಯಕರು ಆಳ್ವಿಕೆಯನ್ನ ಮಾಡಿದ್ರು ಕರ್ನಾಟಕದ ಉತ್ತರ ಭಾಗವನ್ನ ಮೊದಲು ವಿಜಾಪುರದ ಆದಿಶಾಹಿಗಳು ನಂತರವಾಗಿ ಮೊಘಲರು ಆಳ್ವಿಕೆಯನ್ನ ಮಾಡಿದರು ಈಗ ನಾವು ಡೀಟೇಲ್ಡ್ ಆಗಿ ಮೈಸೂರಿನ ಒಡೆಗೆ ಸಂಬಂಧಪಟ್ಟಂತೆ ಮತ್ತು ಕೆಳದಿ ನಾಯಕರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡಿದ್ರೆ ಕರ್ನಾಟಕದ ಇತಿಹಾಸ ಕಂಟಿನ್ಯೂಷನ್ ಕರೆಕ್ಟ್ ಆಗುತ್ತೆ ನಿಮಗೆ ಕ್ಲಿಯರ್ ಎಡ್ಡಿಗನ್ನು ಹಾಕಳಿ ಮೈಸೂರು ಒಡೆಯರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಆಳ್ವಿಕೆಯನ್ನು ಮಾಡಿದರು ಮೈಸೂರು ಸಂಸ್ಥಾನ ಅನ್ನುವಂತಹದ್ದು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಒಂದು ಸಾಮ್ರಾಜ್ಯ ಹೌದು ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಕೇಳಿದಾಗ ಸಾವಿರದ ಮುನ್ನೂರ ತೊಂಬತ್ತ ಒಂಬತ್ತರಲ್ಲಿ ಯದುರಾಯ ಅಥವಾ ವಿಜಯ ಅಂತ ಕರಿತೀವಿ ಯದುರಾಯರಿಂದ ಸ್ಥಾಪಿಸಲಾದಂತಹ ಈ ಒಂದು ಸಂಸ್ಥಾನ ಒಡೆಯರ್ ರಾಜಮನೆತನದಿಂದ ಆಳಲ್ಪಟ್ಟಿತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಅಪ್ ಟು ನೈನ್ಟೀನ್ ಫಾರ್ಟಿ ಸೆವೆನ್ ಅವರಿಗೆ ಮೈಸೂರು ಒಡೆಯರು ಕರ್ನಾಟಕದ ಭಾಗಗಳನ್ನ ಆಳ್ವಿಕೆ ಮಾಡಿದರು ಸಾವಿರದ ಐನೂರ ಅರವತ್ತೈದರಲ್ಲಿ ರಕ್ಕಸ ಸಂಘಟಕ ಏನು ಆಯಿತು ಅದರ ಮುಖಾಂತರವಾಗಿ ವಿಜಯನಗರ ಸಾಮ್ರಾಜ್ಯ ಸಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಪತನ ಆಯಿತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ಮೈಸೂರು ಒಡೆಯರ ಸಂಸ್ಥಾನ ಸ್ಥಾಪನೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಅವಾಗ ಕರ್ನಾಟಕವನ್ನ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇತ್ತು ಆಗ ಒಡೆಯರು ಸಾಮಂತ ರಾಜ್ಯರಾಗಿ ಸಾಮಂತರಾಗಿದ್ದರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಯಾವಾಗ ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಪತನ ಆಯಿತೋ ಅವಾಗ ಇವರು ಕೆಲವೇ ದಶಕಗಳಲ್ಲಿ ಸ್ವತಂತ್ರ ರಾಜ್ಯವನ್ನಾಗಿ ಘೋಷಣೆ ಮಾಡಿಕೊಂಡರು ಮಾಡಿಕೊಂಡರು ಸಾವಿರದ ಐನೂರ ಅರವತ್ತೈದರ ನಂತರ ವಿಜಯನಗರ ಸಾಮ್ರಾಜ್ಯದ ಅಳಿವಿನ ಜೊತೆಯಲ್ಲಿ ಮೈಸೂರು ಸಂಸ್ಥಾನವು ಸ್ವತಂತ್ರ ಸಂಸ್ಥಾನವಾಯಿತು ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೋತೀರಾ ವಿಜಯನಗರ ನಂತರವಾಗಿ ಇವ್ರು ಆಳ್ಕೆ ಮಾಡಿರೋ ಅನ್ಕೋತೀರ ತಪ್ಪು ಅದಕ್ಕಿಂತ ಮುಂಚಿತವಾಗಿಯೇ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನ ಸ್ಥಾಪನೆಯಾಗಿತ್ತು ಆದರೆ ಅಲ್ಲಿವರೆಗೂ ಅಲ್ಲಿವರೆಗೂ ಇವರು ವಿಜಯನಗರ ಸಾಮಂತರಾಗಿ ಕೆಲಸವನ್ನು ಮಾಡಿದ್ರು ಯಾವಾಗ ಸಾವಿರದ ಐನೂರವತ್ತೈದರಲ್ಲಿ ವಿಜಯನಗರ ಪತನವಾಯಿತು ಅದರ ನಂತರದ ಕೆಲವು ದಶಕಗಳಲ್ಲಿ ಇವರು ಸಂಪೂರ್ಣವಾಗಿ ಸ್ವಾತಂತ್ರ್ಯತೆಯನ್ನು ಘೋಷಿಸಿಕೊಂಡು ಸ್ವತಂತ್ರವಾಗಿ ಆಳ್ವಿಕೆಯನ್ನ ಮಾಡಿದರು ಅಂತ ನಿಮ್ಗೆ ಗೊತ್ತಿರ್ಬೇಕು ಈಗ ಸ್ವಲ್ಪ ಇವರಿಗೆ ಸಂಬಂಧಪಟ್ಟಂತೆ ಕೆಲವು ಇತಿಹಾಸಗಳನ್ನು ನೋಡ್ಕೊಂಡು ಮಾಡಿ ಇವ್ರು ಎಲ್ಲಿಂದ ಬಂದ್ರು ಮೈಸೂರು ಒಡೆಯರು ಎಲ್ಲಿಂದ ಬಂದ್ರು ಅಂತೇಳಿ ಒಡೆಯರು ಈ ಮೈಸೂರಿನ ರಾಯಲ್ ಫ್ಯಾಮಿಲಿ ಇಲ್ಲಿದೆ ಇವರು ಕ್ಲೇಮ್ ಮಾಡ್ಕೊಳ್ತಾರೆ ನಮ್ಮ ಫ್ಯಾಮಿಲಿ ಯಾದವರು ಯಾದವರಿಂದ ಯಾದವ್ರು ಅಂತೇಳಿ ಅಂತ ದ್ವಾರಕ ಇಂದ ಬಂದವರು ದ್ವಾರಕದ ಯಾದವರು ನಾವು ದ್ವಾರಕಾ ಇಂದ ಬಂದವರು ಹ್ಮ್ ದ್ವಾರಕದ ಯಾದವರು ನಾವು ದ್ವಾರಕಾ ಇಂದ ಬಂದವರು ಅಲ್ಲಿಂದ ಬಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ನಾವು ಅಹ್ ಸಾಮಂತರಾಗಿ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ವಿ ಅಂತೇಳಿ ಆ ರಾಯಲ್ ಫಾಮ್ ಫ್ಯಾಮಿಲಿಯವರೇ ಕ್ಲೈಮ್ ಮಾಡ್ಕೊಳ್ತಾರೆ ಆದ್ರಿಂದ ಗೊತ್ತಿರಲಿ ಮೈಸೂರು ಒಡೆಯರು ಅವರ ಮೂಲ ಇಲ್ಲಿದೆ ಅಂತ ಕೇಳಿದಾಗ ದ್ವಾರಕದ ಯಾದವರಾಗಿದ್ದರು ಅಲ್ಲಿಂದ ಬಂದು ಸಾವಿರದ ಮುನ್ನೂರ ತೊಂಬತ್ತ ಒಂಬತ್ತರಲ್ಲಿ ಯದುರಾಯ ವಿಜಯ ಮತ್ತು ಕೃಷ್ಣರಾಯ ಅನ್ನೋರು ಇಬ್ಬರು ಬಂದು ಆ ವಿಜಯನಗರ ಸಾಮಂತಿಕೆಯನ್ನು ಒಪ್ಪಿಕೊಂಡು ಅವರು ಸ್ಥಾಪನೆ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಆದ್ರಿಂದ ಗೊತ್ತಿರ್ಬೇಕು ಸ್ಥಾಪಕ ಯಾರು ಅಂತ ಕೇಳಿದಾಗ ಯದುರಾಯ ಅಥವಾ ವಿಜಯ ಅಂತ ಹೇಳಿ ಮತ್ತು ಕೃಷ್ಣರಾಯ ಏನು ಅಕ್ಕ ಬುಕ್ಕ ಅಂತ ಕರಿತೀವಲ್ವಾ ಜನ ಸಂಬಂಧ ಪಡುತ್ತೆ ಹಂಗೆ ಯದುರಾಯ ಮತ್ತು ಕೃಷ್ಣರಾಯ ಈ ಒಂದು ಮೈಸೂರು ಸಂಸ್ಥಾನದ ಸ್ಥಾಪಕರು ಅಂತ ಗೊತ್ತಿರ್ಬೇಕು ಮತ್ತೆ ಮೈಸೂರು ಸಾಮ್ರಾಜ್ಯದ ಲಾಂಛನ ಅಂತ ಕೇಳಿದಾಗ ಗಂಡ ಬೇರುಂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಅಫಿಷಿಯಲ್ ಎಂಬ್ಲಮ್ಮು ಕೂಡ ಗಂಡ ಬೇರುಂಡವೇ ಇದೆ ಕಾರಣ ಎಷ್ಟೇ ಈ ಕರ್ನಾಟಕ ಸ್ಟೇಟ್ ಅಂತ ಕರಿತೀವಿ ಇದು ಮೈಸೂರು ಸ್ಟೇಟ್ ಆಗಿತ್ತು ಐ ವಿಲ್ ಟೆಲ್ ಯು ಬಿಕಾಸ್ ಮೈಸೂರು ಸಂಸ್ಥವನ್ನ ಮುಂದೆ ಎಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಕರ್ನಾಟಕ ಆಗಿದಲ್ವಾ ಅಲ್ವಾ ಆದ್ರಿಂದ ಈ ಒಂದು ಗಂಡ ಬೇರುಂಡ ಏನಿದೆ ಅದು ಮೈಸೂರು ಸಾಮ್ರಾಜ್ಯದ ಲಾಂಛನ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಕರ್ನಾಟಕ ರಾಜ್ಯದ ಲಾಂಛನವಾಗಿದೆ ಕರ್ನಾಟಕ ರಾಜ್ಯದ ಲಾಂಛನವಾಗಿದೆ ಮೈಸೂರು ಸಾಮ್ರಾಜ್ಯದ ಲಾಂಛನ ಯಾವ್ದಪ್ಪ ಅಂತ ಕೇಳಿದಾಗ ಗಂಡಬೇರುಂಡ ಟೂ ಎಡೆಡ್ ಬರ್ಡ್ ಎರಡು ತಲೆಯ ಪಕ್ಷಿ ಎರಡು ತಲೆಯ ಪಕ್ಷಿ ಈ ಗಂಡಬೇರುಂಡವನ್ನ ಮೈಸೂರಿನ ಮೊದಲ ರಾಜ ಎದುರಾಯನ ಆಳ್ವಿಕೆಯಲ್ಲಿ ಇದನ್ನ ಲಾಂಛನವನ್ನಾಗಿ ಮಾಡಲಾಯಿತು ಅಲ್ಲಿಂದ ಕಂಟಿನ್ಯೂ ಆಗಿದ್ದು ಕರ್ನಾಟಕ ಕಿರಣದ ಕೂಡ ಇದು ಕಂಟಿನ್ಯೂ ಆಗ್ತಾ ಹೋಯಿತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದನ್ನೇ ಕರ್ನಾಟಕದ ಸ್ಟೇಟ್ ಗವರ್ಮೆಂಟು ಅಫಿಷಿಯಲ್ ಎಂಬ್ಲಮ್ ಆಗಿ ಲಾಂಛನವನ್ನಾಗಿ ಕರ್ನಾಟಕದ ಲಾಂಛನವನ್ನಾಗಿ ಆಕ್ಸೆಪ್ಟ್ ಮಾಡಿಕೊಳ್ತು ಇವತ್ತು ಕೂಡ ಮೈಸೂರು ಸಮಾಜದ ಲಾಂಛನ ಗಂಡ ಬೇರುಂಡ ಇವತ್ತು ಕೂಡ ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ ಲಾಂಛನ ಕೂಡ ಅದೇ ಕಂಟಿನ್ಯೂ ಮಾಡಲಾಗಿದೆ ಅದನ್ನೇ ಕಂಟಿನ್ಯೂ ಮಾಡಲಾಗಿದೆ ಇದು ನಿಮಗೆ ಇಂಪಾರ್ಟೆಂಟ್ ಈಗ ಗಂಡ ಬೇರುಂಡಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾಹಿತಿಯನ್ನ ಕೊಡುವ ಕೆಲಸ ಮಾಡ್ತಾ ಹೋಗ್ತೀನಿ ಗಂಡ ಬೇರುಂಡ ಅನ್ನುವಂತಹದ್ದು ಜನರ ಶಕ್ತಿ ಸಿಂಬಲ್ ಆಫ್ ಗ್ರೇಟ್ ಪವರ್ ಅಂಡ್ ವೆಲ್ಫೇರ್ ಆಫ್ ಪೀಪಲ್ ಅದು ಅದರ ಇತಿಹಾಸವನ್ನು ಹೇಳ್ತಾ ಹೋಗ್ತೀವಿ ಗಂಡ ಬೇರುಂಡದ ಇತಿಹಾಸವನ್ನು ಗಂಡ ಬೇರುಡಾ ಅನ್ನುವಂಥದ್ದು ಜನರ ಶಕ್ತಿ ಮತ್ತು ಜನರ ಕಲ್ಯಾಣದ ಸಂಕೇತವಾಗಿದೆ ಜನರ ಕಲ್ಯಾಣದ ಸಂಕೇತವಾಗಿದೆ ಹಲವಾರು ರಾಜರುಗಳು ಕೂಡ ಇದನ್ನು ನಂಬಿದ್ರು ಇದನ್ನು ನಾವು ಫಸ್ಟ್ ಎಲ್ಲಿ ಕಾಣ್ತಾ ಹೋಗ್ತೀವಿ ಅಂದ್ರೆ ವಿಜಯನಗರ ಎಂಪೈರ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಲವಾರು ಕಾಯಿನ್ಸ್ಗಳ ಮೇಲೆ ಈ ಒಂದು ಗಂಡ ಬೇರುಡವನ್ನ ಮಿಂಟ್ ಮಾಡ್ತಿದ್ರು ಕಾಯಿನ್ಸ್ಗಳ ಮೇಲೆ ಕಾಯಿನ್ಸ್ ನಾಣ್ಯಗಳ ಮೇಲೆ ಮಿಂಟ್ ಅನ್ನ ಮಾಡ್ತಾ ಇದ್ರು ಮುಂದೆ ಅದನ್ನ ಫಾಲೋ ಮಾಡ್ತಾ ಬಂದ್ರು ಗಂಡಬೇರುಂಡ ಮೈಸೂರಿನ ಮೊದಲ ರಾಜ ಎದುರಾಯನ ಆಳ್ವಿಕೆಯಲ್ಲಿ ಲಾಂಛನವನ್ನಾಗಿ ಇದನ್ನ ಮಾಡಲಾಗುತ್ತೆ ಹಿಸ್ಟೋರಿಯನ್ ಪ್ರೊಫೆಸರ್ ಪಿ ವಿ ನಂಜರಾಜೇನವರು ಇದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಅನ್ನ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಅವ್ರು ಏನ್ ಕೊಡ್ತಾರೆ ಗಂಡಬೇರುಂಡ ಅನ್ನುವಂಥದ್ದು ವಾಸ್ ಫಸ್ಟ್ ಆಸ್ ಸೈನ್ ಆನ್ ಸೈನ್ ಆನ್ ಕಾಯಿನ್ಸ್ ಇನ್ ವಿಜಯನಗರ ಮಿಂಟ್ಸ್ ವಿಜಯನಗರ ಕಾಲದಲ್ಲಿ ಇದನ್ನ ನಾಣ್ಯಗಳ ಮೇಲೆ ಮಿಂಟ್ ಮಾಡಲಾಗ್ತಾ ಇತ್ತು ಮಿಂಟ್ ಮಾಡಲ್ಲ ನಾಣ್ಯಗಳ ಮೇಲೆ ಇದನ್ನ ಮುದ್ರಿಸಲಾಗ್ತಾ ಇತ್ತು ಇವತ್ತು ಕೂಡ ಅದು ಇವತ್ತು ಕೂಡ ಅದು ಕಂಟಿನ್ಯೂ ಆಗಿದೆ ಇವತ್ತು ಕೂಡ ಕರ್ನಾಟಕದ ಸ್ಟೇಟ್ ಆಗಿದೆ ಇದು ಈ ಟ್ರೆಡಿಷನ್ ಪಾಸ್ ಆಗಿ 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 ಯದುರಾಯ ಎದುರಾಯ ವಿಜಯ ಯಾತ್ರವನ್ನು ಮಾಡಬೇಕಾದ್ರೆ ಮೈಸೂರು ಸ್ಟೇಟ್ ಅಲ್ಲಿ ಮೈಸೂರು ಸ್ಟೇಟ್ ಅಲ್ಲಿ ವಿಜಯ ಯಾತ್ರವನ್ನು ಮಾಡಬೇಕಾದ್ರೆ ಅದು ಇದು 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 ತೋರಿಕೆ ಆಗ್ತಾ ದೊಡ್ಡ ಮಟ್ಟ ಫೇಮಸ್ ಆಯ್ತು ಇದರ ಈ ಒಂದು ಮೈಸೂರು ಯಾತ್ರೆಯನ್ನ ಕೈಗೊಂಡಾಗ ಆ ಯಾತ್ರೆ ಸಮಯದಲ್ಲಿ ತಪಸ್ವಿ ಎದುರಾಗ್ತಾರೆ ಒಬ್ಬ ತಪಸ್ವಿ ಎದುರಾಗ್ಬಿಟ್ಟು ಅವನಿಗೆ ಕೆಂಪು ಬಟ್ಟೆಯನ್ನು ಕೊಡ್ತಾರೆ ನೋಡ್ರಿ ಇವತ್ತು ಆ ಕೆಂಪು ಮತ್ತು ಅರಿಶಿನ ಏನಿದೆ ಅದು ನಮ್ಮ ರಾಜ್ಯದ ಏನು ಲಾ ಇದು ಫ್ಲಾಗ್ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅದು ಇತಿಹಾಸ ಇಲ್ಲಿದೆ ನೋಡ್ರಿ ಇತಿಹಾಸ ಇಲ್ಲಿ ಕಾಣ್ತೀವಿ ನಾವು ಎದುರಾಯ ತನ್ನ ರ್ಯಾಂಕ್ ಅನ್ನ ಗಟ್ಟಿಗೊಳಿಸ್ಲಿಕ್ಕೆ ಮೈಸೂರು ರಾಜ್ಯದಂತ ವಿಜಯ ಯಾತ್ರೆಯನ್ನು ಕೈಗೊಳ್ತಾರೆ ಆ ಯಾತ್ರೆಯ ಸಮಯದಲ್ಲಿ ಒಬ್ಬ ತಪಸ್ಸು ಎದುರಾಗ್ಬಿಟ್ಟು ಅವನಿಗೆ ಕೆಂಪು ಬಟ್ಟೆಯನ್ನು ನೀಡ್ತಾರೆ ರಾಜ ಅದಕ್ಕೆ ಪೂಜೆನ ಅರ್ಪಿಸಿ ಕೆಂಪು ಬಟ್ಟೆಗೆ ಅದನ್ನ ಆಶೀರ್ವಾದವನ್ನ ಸ್ವೀಕಾರ ಆಶೀರ್ವಾದ ಅಂತ ಸ್ವೀಕಾರ ಮಾಡ್ತಾರೆ ಅದೇ ರೀತಿಯಾಗಿ ಆ ಕೆಂಪು ಬಟ್ಟೆ ಮುಂದೆ ಮೈಸೂರು ಮೈಸೂರು ಸಂಸ್ಥಾನದ ಲಾಂಛನವನ್ನ ಲಾಂಛನವನ್ನು ಫ್ಲಾಗ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಐ ವಿಲ್ ನಿಮ್ಗೆ ತೋರಿಸ್ತೀನಿ ಅಲ್ಲ ಫ್ಲಾಗ್ ಅನ್ನ ತೋರಿಸ್ತೀನಿ ಮೈಸೂರು ಸ್ಟೇಟ್ ನ ಫ್ಲಾಗ್ ಅನ್ನ ತೋರಿಸ್ತಾ ಹೋಗ್ತೀನಿ ಈ ಗಂಡ ಬೇರಡು ಅನ್ನುವಂಥದ್ದು ನೋಡಿ ಅಷ್ಟು ಶಕ್ತಿಯ ಸಂಕೇತ ಇದು ನೋಡಿ ಗಂಡ ಬೇರಡು ಅನ್ನುವಂಥದ್ದು ಒಂದು ಪಕ್ಷಿ ಒಂದು ಪಕ್ಷಿ ತನ್ನ ಶಕ್ತಿ ಎಷ್ಟು ನೋಡಿ ಆನೆಯನ್ನ ತನ್ನ ಟ್ಯಾಲೆಂಟ್ಗಳಲ್ಲಿ ತನ್ನ ಕೊ ಏನು ಕಾಲುಗಳಲ್ಲಿ ನಿಂತ ಕರಿತೀವಲ್ಲ ಕೊಕ್ಕು ದಟ್ ಈಸ್ ಕಾಲುಗಳು ಪಕ್ಷಿಯ ಕಾಲುಗಳು ಆ ಕಾಲುಗಳಲ್ಲಿ ಎರಡೂ ಕಾಲುಗಳಲ್ಲಿ ಆನೆಗಳನ್ನು ಎತ್ಕೊಂಡಿದೆ ಹ್ಮ್ ಆನೆ ತನ್ನ ಟ್ಯಾಲೆಂಟ್ ಟ್ಯಾಲೆಂಟ್ಗಳಲ್ಲಿ ಕಾಲುಗಳಲ್ಲಿ ಎರಡು ಆನೆಗಳನ್ನು ಎತ್ಕೊಂಡಿದೆ ಒಂದು ಮತ್ತೆ ಕೊಕ್ಕುಗಳಲ್ಲೂ ಕೂಡ ನೋಡ್ರಿ ಎರಡು ಕೊಕ್ಕುಗಳಲ್ಲೂ ಕೂಡ ಆನೆಗಳನ್ನ ಅದು ಒತ್ತುಕೊಂಡು ಹೋಗೋದನ್ನ ತೋರಿಸಲಾಗಿದೆ ನೋಡ್ರಿ ನಾಲ್ಕು ಆನೆಗಳು ಕಾಲಿನಲ್ಲಿ ಹ್ಮ್ ಕಾಲಿನಲ್ಲಿ ಎರಡು ಆನೆಗಳು ಕೊಕ್ಕಿನಲ್ಲಿ ಎರಡು ಆನೆಗಳು ಎತ್ತುಕೊಂಡು ಹೋಗುವಂತಹ ದೃಶ್ಯ ಇದು ಅಂದ್ರೆ ಅರ್ಥ ಏನು ಶಕ್ತಿ ಆ ಒಂದು ರಾಜ್ಯದ ಶಕ್ತಿಯನ್ನು ತೋರಿಸ್ತಾ ಹೋಗುತ್ತೆ ಈ ಶಕ್ತಿಯನ್ನೇ ಇವತ್ತು ನಾವು ಕರ್ನಾಟಕದ ಸ್ಟೇಟ್ ಎಂಬಲಮ್ ಅನ್ನಾಗಿ ಮಾಡಿಕೊಂಡಿದ್ದೇವೆ ಸಾಮಾನ್ಯವಾಗಿ ಗಂಡ ಬೆನ್ನು ತನ್ನ ಶಕ್ತಿಯನ್ನು ಎತ್ತಿ ಹಿಡಿಯಲು ಆನೆಯನ್ನು ತನ್ನ ಟ್ಯಾಲೆಂಟ್ಗಳಲ್ಲಿ ಟ್ಯಾಲೆಂಟ್ಗಳಲ್ಲಿ ಮತ್ತು ಕೊಕ್ಕುಗಳ ಮೇಲೆ ಒತ್ತುಕೊಂಡು ಹೋಗುವುದನ್ನು ತೋರಿಸಲಾಗಿದೆ ಇದನ್ನ ನಾವು ಸ್ಟೇಟ್ ಎಂಬ್ಲಮ್ ಅನ್ನಾಗಿ ನಾವು ಮಾಡಿಕೊಂಡಿದ್ದೇವೆ ಏನು ಒಂದು ಆ ಕೆಂಪು ಬಟ್ಟೆಯನ್ನ ಎದುರಾಯನಿಗೆ ಆ ಸನ್ಯಾಸಿ ಕೊಡ್ತಾನೋ ಆ ತಪಸ್ವಿ ಕೊಡ್ತಾನೋ ಆಗ ನಂತರ ಅದು ರಾಜ್ಯ ಧ್ವಜ ಎಂದು ಸಾರ್ವಜನಿಕರಿಗೆ ನೀಡಲಾಯಿತು ನಂತರ ಅವರು ದ ಧ್ವಜಕ್ಕೆ ಧರ್ಮ ಮತ್ತು ಸತ್ಯದ ತತ್ವಗಳನ್ನ ಸೇರಿಸಲು ಪೌರಾಣಿಕ ಅಕ್ಕಿಯ ಸತ್ಯಮೇವೋ ದ ಭಾರ ಮಯಹಂ ಎಂಬ ಘೋಷಣೆಯನ್ನು ಸೇರಿಸ್ತಾರೆ ಸತ್ಯಮೇವೋ ಸತ್ಯಮೇವೋ ಮಯಹಂ ಎಂಬ ಘೋಷಣೆಯೇ ಮುಂದೆ ಕರ್ ಮೈಸೂರು ಸಂಸ್ಥಾನದ ಒಂದು ದೇ ದೇಹ ವಾಕ್ಯವಾಗುತ್ತೆ ಅನ್ನುವಂಥದ್ದು ಕೂಡ ತತ್ವ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಸ್ವಾತಂತ್ರ್ಯ ಬಂದ ನಂತರ ಮೈಸೂರು ಮೈಸೂರು ಅಹ್ ಸಪರೇಟ್ ಆಗಿ ತನ್ನ ರಾಜ್ಯ ಧ್ವಜವನ್ನ ಹ್ಮ್ ತನ್ನ ರಾಜ್ಯ ಲಾಂಛನವನ್ನಾಗಿ ಬಳಸಲೇ ಇತ್ತು ಇವತ್ತು ಕೂಡ ಅದನ್ನು ಬಳಸ್ತಾ ಇದೀವಿ ನಮ್ಮ ಸೆಂಟಿಮೆಂಟ್ ಅದು ಹ್ಮ್ ರಾಜ್ಯವು ಕರ್ನಾಟಕದ ರಾಜ್ಯದ ಭಾಗವಾದಾಗ ಗಂಡಬೇರಿಂದ ಕರ್ನಾಟಕದ ಅಧಿಕೃತ ರಾಜ್ಯ ಲಾಂಛನವಾಗುತ್ತೆ ಗಂಡಬೇನು ಅನ್ನೋದು ಕರ್ನಾಟಕದ ಅಧಿಕೃತ ರಾಜ್ಯ ಲಾಂಛನವಾಗುತ್ತೆ ಇದು ಇತಿಹಾಸ ಇಲ್ಲಿದೆ ನೋಡಿ ಇದು ಕಿಂಗ್ಡಮ್ ಆಫ್ ಮೈಸೂರ್ನ ಫ್ಲಾಗ್ ಅಫಿಷಿಯಲ್ ಫ್ಲಾಗ್ ಆಗಿತ್ತು ಹ್ಮ್ ಕರ್ನಾಟಕ ಪರವಕ ಮುಂಚೆ ಕರ್ನಾಟಕ ಮೈಸೂರು ಸಂಸ್ಥಾನದ ಅಫಿಷಿಯಲ್ ಫ್ಲಾಗ್ ಆಗಿತ್ತು ಕೆಂಪು ಕೆಂಪು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಮುಂದೆ ಕರ್ನಾಟಕ ನ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಆಹ್ಹ್ ಎಂ ಎ ರಾಮಮೂರ್ತಿ ಅವರ ಪರಿಕಲ್ಪನೆ ಈ ಒಂದು ಕರ್ನಾಟಕ ಫ್ಲಾಗ್ ಇವತ್ತಿನ ಕರ್ನಾಟಕ ಫ್ಲಾಗ್ ಏನಿದೆ ಇದು ಎಂ ಎ ರಾಮ್ ಮೂರ್ ರಾಮ ಮೂರ್ತಿಯವರ ಪರಿಕಲ್ಪನೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಇವರು ಒಂದು ಕನ್ನಡ ಪಕ್ಷ ಅನ್ನುವಂತ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದಾರೆ ಕನ್ನಡ ಪಕ್ಷ ಅಂತೇಳಿ ಆ ಕನ್ನಡ ಪಕ್ಷದ ಒಂದು ಬಾವುಟ ಈ ಒಂದು ಬಾವುಟ ಆಗಿರುತ್ತೆ ಹಳದಿ ಮತ್ತು ಕೆಂಪು ಬಾವುಟವಾಗಿರುತ್ತೆ ಇವರು ಯಾವುದೇ ಸಮಯ ಸಮಾರಂಭಗಳು ಹೋರಾಟಗಳನ್ನ ನಡೆದಾಗ ಭಾಗವಹಿಸ್ತಾ ಇರ್ತಾರೆ ಭಾಗವಹಿಸಿದಾಗ ಅದು ಒಂದು ಸೆಂಟಿಮೆಂಟ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಎಲ್ಲಗಳ ಕರ್ನಾಟಕದವರು ಸ್ಟ್ರೆಂತ್ ಅನ್ನು ತೋರಿಸ್ಲಿಕ್ಕೆ ಹೋರಾಟಗಳನ್ನ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಈ ಫ್ಲಾಗ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಇದು ಕನ್ನಡಿಗರ ಮನಸ್ಸಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಈ ಪಕ್ಷ ಇಲ್ಲದೆ ಇರ್ಬೋದು ಮುಂದೆ ಈ ಹೋಗ್ತಾ 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 ಈ ಕನ್ನಡಿಗರ ಮನಸ್ಸಲ್ಲಿ ಈ ಒಂದು ಬಾವುಟ ಕರ್ನಾಟಕದ ಒಂದು ಫ್ಲಾಗ್ ಅನ್ನುವಂತ ಒಂದು ಮಟ್ಟಕ್ಕೆ ಇವತ್ತು ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ಫ್ಲಾಗು ಮೊದಲಿಗೆ ಒಂದು ಪೊಲಿಟಿಕಲ್ ಪಾರ್ಟಿಯ ಫ್ಲಾಗ್ ಇದು ಕನ್ನಡ ಪಕ್ಷ ಅನ್ನುವಂತಹ ಒಂದು ರಾಜ್ಯ ಪೊಲಿಟಿಕಲ್ ಪಾರ್ಟಿಯ ಒಂದು ಫ್ಲಾಗ್ ಇದು ಇದು ಎಂ ಎ ರಾಮಮೂರ್ತಿ ಅವರ ಪರಿಕಲ್ಪನೆ ಸಾವಿರದ ಒಂಬೈನೂರ ದಶಕದಲ್ಲಿ ಹೋರಾಟಗಳಲ್ಲಿ ಪ್ರಮುಖ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ರು ಈ ಫ್ಲಾಗ್ ಅನ್ನು ಇಟ್ಕೊಂಡು ಅವರು ರಾಜಕೀಯ ಪಾರ್ಟಿಯವರು ಮುಂದೆ ಹೋಗ್ತಾ 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 ಆ ಇದು ಕನ್ನಡಿಗರು ತನ್ನ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಓಟಗಳನ್ನ ಮಾಡಲಿಕ್ಕೆ ಈ ಫ್ಲಾಗ್ ಅನ್ನು ಇಟ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಈ ಪಕ್ಷ ಹೋಯ್ತು ಈ ಫ್ಲಾಗ್ ಅನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಅವಾಗ ಮುಂದೆ ಇದು ಕರ್ನಾಟಕ ಒಂದು ಫ್ಲಾಗ್ ಅಂತ ಇದು ಫೇಮಸ್ ಆಗ್ತಾ ಹೋಗ್ತಾ ಜನರ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋದ್ರು ಇವತ್ತು ಈ ಒಂದು ಫ್ಲಾಗ್ ನಮ್ಮ ಕನ್ನಡಿಗರ ಫ್ಲಾಗ್ ಆಗಿ ಇದು ಮಾರ್ಪಾಡಾಗಿದೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಕನ್ನಡ ಫ್ಲಾಗ್ ಏನಿದೆ ಇವತ್ತು ಇದು ಯಾರ ಪರಿಕಲ್ಪನೆ ಅಂತ ಕೇಳಿದಾಗ ಎಂ ಎ ರಾಮಮೂರ್ತಿಯವರ ಪರಿಕಲ್ಪನೆ ಅಂತ ಗೊತ್ತಿರಬೇಕಾಗುತ್ತೆ ಇದು ಯಾವ ಪಕ್ಷದ ರಾಜಕೀಯ ಪಕ್ಷದ ಅಫಿಷಿಯಲ್ ಫ್ಲಾಗ್ ಆಗಿತ್ತು ಅಂತ ಕೇಳಿದಾಗ ಇದು ಕನ್ನಡ ಪಕ್ಷ ಎನ್ನುವಂತಹ ಒಂದು ಪಕ್ಷದ ರಾಜಕೀಯ ಪಕ್ಷದ ಅಫಿಷಿಯಲ್ ಫ್ಲಾಗ್ ಆಗಿತ್ತು ಇದು ಕನ್ನಡ ಕನ್ನಡ ಪಕ್ಷ ಅನ್ನುವಂತಹ ಫ್ಲಾಗ್ ಈಗ ಒಡೆಯರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಎಲ್ಲರಿಗೂ ಸಂಬಂಧ ಇಂಪಾರ್ಟೆಂಟ್ ಏನಿಲ್ಲ ನಿಮಗೆ ನಾನು ನಿಮ್ಗೆ ಜಸ್ಟ್ ಹೆಸರು ಹೇಳ್ತಾ ಹೋಗ್ತೀನಿ ಯಾವ್ದು ನೆನಪಿಡ್ಕೋಬೇಕು ಅದನ್ನ ಮಾತ್ರ ನೆನ್ಪಿಡ್ಕೊಳ್ಳಿ ಸಾಕು ಫಸ್ಟ್ ಸ್ಥಾಪಕ ಎದುರಾಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ದರ್ಶನ ಫಸ್ಟ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬರೋದು ಬೆಟ್ಟದ ಚಾಮರಾಜ ನೆನ್ಪಿಟ್ಕೊಳ್ಳೋ ಅವಶ್ಯತೆ ಇಲ್ಲ ನೆಕ್ಸ್ಟ್ ಬರೋದು ತಿಮ್ಮರಾಜ ಒಡೆಯ ಅವಶ್ಯತೆ ನೆನ್ಪಿಟ್ಕೊಳ್ಳೋ ಅವಶ್ಯತೆ ಇಲ್ಲ ನೆಕ್ಸ್ಟ್ ಬರುವಂತಹದ್ದು ಎರಡನೇ ಚಾಮರಾಜ ಒಡೆಯ ಇವರು ಕೂಡ ನೆನ್ಪಿಟ್ಕೊಳ್ಳೋ ಅವಶ್ಯತೆ ಇಲ್ಲ ಕ್ಲಿಯರ್ ಎದುರಾಯ ನೆನ್ಪಿಟ್ಕೊಳ್ಳಿ ನಂತರವಾಗಿ ಬೆಟ್ಟದ ಚಾಮರಾಜ ಒಡೆಯ ತ್ರೀ ಮೂರನೇ ಬೆಟ್ಟದ ಚಾಮರಾಜ ಒಡೆಯ ಇವ್ರು ನೆನ್ಪಿಟ್ಕೊಳ್ಳಿ ಇವ್ರು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಏನ್ ನೆನ್ಪಿಟ್ಟು ಯಾಕೆ ನೆನ್ಪಿಟ್ಕೋಬೇಕು ಅಂತ ಕೇಳಿದಾಗ ಬೆಟ್ಟದ ಚಾಮರಾಜ ಒಡೆಯ ಮೂರನೇ ಬೆಟ್ಟದ ಬೆಟ್ಟದ ಚಾಮರಾಜ ಒಡೆಯ ದೇವರಾಯನ ಸಮಕಾಲೀನ ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ವಿಜಯನಗರ ಸಾಮ್ರಾಜ್ಯದ ಸಾಮಂತರು ಸ್ವತಂತ್ರ ರಾಜ್ಯವಲ್ಲ ಇದು ಸಾಮಂತರು ನೆಕ್ಸ್ಟು ಎರಡನೇ ತಿಮ್ಮರಾಜ ಅಂತ ಬರ್ತಾರೆ ಈತ ನೆರೆಯ ಅನೇಕ ಪಾಳೆಗಾರರನ್ನ ಸೋಲಿಸಿ ನೆರೆಯ ಅನೇಕ ಪಾಳೆಗಾರರನ್ನ ಸೋಲಿಸುವ ಮುಖಾಂತರವಾಗಿ ಬಿರುದಂತೆಂಬರ ಗಂಡ ಬಿರುದಂತೆಂಬರ ಗಂಡ ಎಂಬ ಬಿರುದನ್ನ ಇವನು ತಳಿತಾನೆ ಇದು ಕೂಡ ನೆನ್ಕೊಳ್ತಾರೆ ಜಸ್ಟ್ ಓದ್ಕೊಂಡ್ ಬಿಟ್ಬಿಡಿ ನೆಕ್ಸ್ಟ್ ಅಂದ್ರೆ ನಿಮಗೆ ಅರ್ಥ ಏನು ಇದ್ರ ಅರ್ಥ ಏನು ಹೇಳಿ ಅಂದ್ರೆ ರಾಜ್ಯ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಅರ್ಥ ನೆರೆಯ ಅನೇಕ ಪಾಳೆಗಾರನ ಸೋಲಿಸುವುದು ಅಂದ್ರೆ ರಾಜ್ಯ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಮೈಸೂರು ಒಡೆಯರ ಸಾಮ್ರಾಜ್ಯ ಎಕ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅರ್ಥ ಇದೆ ನೆಕ್ಸ್ಟ್ ಬರುವಂತಹದ್ದು ನಾಲ್ಕನೇ ಚಾಮರಾಜ ಇವರನ್ನ ಬೋಳ ಚಾಮರಾಜ ಅಥವಾ ಚಾಮರಾಜ ಆಫ್ ಬಾಲ್ಡ್ ಅಂತ ನಾವು ಕರಿತೀವಿ ಬೋಳ ಚಾಮರಾಜ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಐದನೇ ಬೆಟ್ಟದ ಚಾಮರಾಜ ಐದನೇ ಬೆಟ್ಟದ ಚಾಮರಾಜ ಇವರು ಕೂಡ ಇಂಪಾರ್ಟೆಂಟ್ ಅಲ್ಲ ಈಗ ಇಂಪಾರ್ಟೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಇಂಪಾರ್ಟೆಂಟ್ ಫಸ್ಟ್ ರಾಜ ಒಡೆಯ ಬಹಳ ಇಂಪಾರ್ಟೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಂಪಾರ್ಟೆಂಟ್ ರಾಜ ಒಡೆಯ ಸಾವಿರದ ಐನೂರ ಎಪ್ಪತ್ತ ಎಂಟರಿಂದ ಏನು ಸಾವಿರದ ಐನೂರ ಅರವತ್ತ ಐದರಲ್ಲಿ ರಕ್ಕಸ್ ತಂಗಡಿ ಕದನಾಗುತ್ತೆ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುತ್ತೆ ಅದರ ನಂತರವಾಗಿ ಬಂದ ಒಂದು ರಾಜ ಒಡೆಯ ಸಾವಿರದ ಐನೂರ ಎಪ್ಪತ್ತೆಂಟರಿಂದ ಸಾವಿರದ ಆರುನೂರ ಹದಿನೇಳು ಈ ಸಂಸ್ಥಾನದ ಈ ಸಾಮ್ರಾಜ್ಯದ ಈ ಡೈನಸ್ಟಿಯ ಮೊದಲ ಗ್ರೇಟ್ ರಾಜ ಇವರು ಇಲ್ಲಿವರೆಗೂ ಕೂಡ ವಿಜಯನಗರ ಸಾಮ ಸಾಮಂತ ರಾಜರಾಗಿದ್ದು ಅವರಿಗೆ ಕಪ್ಪ ಕಾಣಿಕೆಯನ್ನು ಕೂಡ ಮುಖಾಂತರವಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಷ್ಟೇ ಆದ್ರೆ ಮೊಟ್ಟ ಮೊದಲ ಬಾರಿ ಅಲ್ಲಿ ನೋಡ್ರಿ ಇವರು ಶ್ರೀರಂಗಪಟ್ಟಣದಲ್ಲಿ ಮಂಡಲಾಧಿಕಾರಿ ಅಂತಿದ್ರು ವಿಜಯನಗರದವರು ಕಪ್ಪ ಕಾಣಿಕೆ ನೆಸ್ಕೊಳ್ಳಿಕ್ಕೆ ಮಂಡಲಾಧಿಕಾರಿಗಳು ಅಂತ ಹೇಳ್ಬಿಟ್ಟು ಅವ್ರು ನೇಮಕ ಮಾಡ್ತಾ ಇದ್ರು ನೇಮಕ ಮಾಡ್ತಾ ಇದ್ರು ಮೊಟ್ಟ ಮೊದಲ ಬಾರಿಗೆ ಯಾವಾಗ ರಾಷ್ಟ ತಂಗಡಿ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ ಆಗ ಏನ್ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲಿದ್ದಂತಹ ವಿಜಯನಗರದ ಮಂಡಲಾಧಿಕಾರಿಯನ್ನ ಅಲ್ಲಿಂದ ಹೊರದೋಡ್ಬಿಟ್ಟು ಆ ಪಟ್ಟಣವನ್ನ ಈತ ಆಕ್ರಮಿಸ್ತಾನೆ ಅಂದ್ರೆ ಸ್ವತಂತ್ರ ರಾಜನಾಗುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅಲ್ಲಿ ಕೇಳಿದ ನೋಡ್ರಿ ವಿಜಯನಗರ ಸಾಮ್ರಾಜ್ಯಕ್ಕೆ ತೊಗದಿ ನೀಡಿಕೆ ನಿಲ್ಲಿಸಿ ಸ್ವಾತಂತ್ರ್ಯ ಸಾರಿಕೊಂಡ ಒಡೆಯ ಯಾರಪ್ಪ ಅಂತ ಕೇಳಿದಾಗ ರಾಜ ಒಡೆಯ ರಾಜ ಒಡೆಯ ವಿಜಯನಗರದ ಮಂಡಲಕಾರಿಯನ್ನ ಶ್ರೀರಂಗಪಟ್ಟಣದಿಂದ ಓಡಿಸ್ಬಿಟ್ಟು ಅದನ್ನ ವಶಪಡಿಸಿಕೊಂಡು ಸ್ವತಂತ್ರ ರಾಜ ಅನ್ನುವಂಥದನ್ನ ಇವನು ಘೋಷಣೆ ಮಾಡ್ಕೊಳ್ತಾನೆ ನಾವು ಯಾರಿಗೂ ಕಪ್ಪ ಕಾಣಿಕೆ ಕೊಡೋದಿಲ್ಲ ನಾವು ಸ್ವತಂತ್ರರು ಅನ್ನುವಂತ ಒಂದು ಘೋಷಣೆ ಮಾಡ್ಕೊಳ್ತಾನೆ ಇವನು ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ತಾನೆ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು ಶ್ರೀರಂಗಪಟ್ಟಣವನ್ನ ರಾಜಧಾನಿಯಾಗಿ ಮಾಡಿದ್ರು ಯಾರಂತ ಕೇಳಿದಾಗ ರಾಜ ಒಡೆಯ ಇವನು ವಿಜಯನಗರ ಸಾಮ್ರಾಜ್ಯ ಇಲ್ಲ ಈಗ ಆಲ್ಮೋಸ್ಟ್ ಪತನಗೊಂಡಿದೆ ಪತನಗೊಂಡಿದೆ ಇವನು ಟೆರಿಟರಿಗಳನ್ನ ಎಕ್ಸ್ಪ್ಯಾಂಡ್ ಮಾಡುವ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನಲ್ಲಿ ಇವತ್ತೇನು ನಮ್ಮ ದಸರಾ ಮೈಸೂರು ದಸರಾ ಆಚರಣೆ ಮಾಡ್ತೀವಿ ಅದನ್ನ ಸ್ಟಾರ್ಟ್ ಮಾಡಿದ್ವಿ ಇವರೇ ರಾಜ ಒಡೆಯರು ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಆರಂಭ ಮಾಡ್ತಾರೆ ಎಕ್ಸಾಂಶಲ್ಲಿ ಕೇಳ್ಬೋದು ವಿಜಯನಗರ ಸಾಮ್ರಾಜ್ಯಕ್ಕೆ ಪೊಗದಿನಿಡಿಕೆ ನಿಲ್ಲಿಸಿ ಸ್ವಾತಂತ್ರ್ಯ ಸಾರಿಕೊಂಡ ರಾಜ ಯಾರಪ್ಪ ಅಂತ ಕೇಳಿದಾಗ ರಾಜ ಒಡೆಯ ಮೈಸೂರು ಒಡೆಯರ ಮೊದಲ ಶ್ರೇಷ್ಠ ರಾಜ ಅಂತ ಕೇಳಿದಾಗ ರಾಜ ಒಡೆಯ ಶ್ರೀರಂಗಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಂತಹ ರಾಜ ಯಾರಂತ ಕೇಳಿದಾಗ ರಾಜ ಒಡೆಯರು ಮತ್ತು ಶ್ರೀರಂಗಂ ಅಥವಾ ಹಲಮೇಲಮ್ಮಳ ಶಾಪದ ಕಥೆ ಕೇಳಿರ್ಬೋದು ನೀವು ಅಥವಾ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಏನು ಶಾಪದ ಕಥೆ ಅಂತೇಳಿ ಶ್ರೀರಂಗಮ್ಮ ಅಥವಾ ಹಲಮೇಲಮ್ಮಳ ಶಾಪದ ಕಥೆ ಅಂತೇಳಿ ಇದು ಈ ರಾಜನಿಗೆ ಅನ್ವಯಿಸೋದು ಈ ರಾಜ ಯಾಕೆಂದ್ರೆ ಇವನು ವಿಜಯನಗರದ ಮಂಡಲಾಧಿಕಾರಿಯನ್ನ ಓಡಿಸ್ತಾನಲ್ಲ ಅವಳ ಹೆಂಡತಿ ಅಲಮೇಲಮ್ಮ ಮಂಡಲಾಧಿಕಾರಿಯ ಹೆಂಡತಿ ಅಲಮೇಲಮ್ಮ ಅವಳ ಶಾಪ ಕೊಡ್ತಾಳೆ ರಾಜ ಒಡೆಯರಿಗೆ ಆ ಶಾಪ ಇವತ್ತು ಕೂಡ ತಟ್ಟಿದೆ ಅಂತೇಳಿ ಎಲ್ಲರೂ ಕೂಡ ನಂಬ್ತಾರೆ ಅದು ಕೂಡ ಇವತ್ತು ಅದು ರಿಯಲ್ ಅನ್ಸುತ್ತೆ ರಾಜ ಒಡೆಯರ ಒಂದು ಫ್ಯಾಮಿಲಿ ಅನ್ಸುತ್ತೆ ಆ ಶಾಪ ಏನು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾವಣ್ಣ ಶ್ರೀರಂಗಂ ಅಥವಾ ಅಲುಮೇಲಂಬಳ ಶಾಪದ ಕತೆ ಈ ವಿಜಯನಗರದ ಮಂಡಲಾಧಿಕಾರಿ ಇದ್ದಲ್ಲ ಅವರನ್ನ ಓಡಿಸ್ತಾರಲ್ಲ ಆ ಓಡಿಸಿದಾಗ ಅವರ ಹೆಂಡತಿ ಅಲುಮೇಲಮ್ಮ ಅವಳಿಂದ ಕೊಟ್ಟಂತಹ ಶಾಪ ಏನೋ ನೋಡ್ಕೊಳ್ತಾವ ಆ ಶಾಪ ಇವತ್ತು ಕೂಡ ಅಂತ ಅಂತೇಳಿ ಎಲ್ಲರೂ ಹೇಳ್ತಾರೆ ನೋಡೋಣ ರಾಜ ಒಡೆಯರ ಕಾಲದಲ್ಲಿ ಶಾಪ ಏನು ಸಾವಿರದ ನಾಕ್ನೂರ ಇಪ್ಪತ್ತ್ ಮೂರಲ್ಲಿ ಮೈಸೂರಿನ ಯದುವಂಶದ ಉದ್ಯಮವಾದರು ಕೆಲ ಶತಮಾನಗಳ ಬಳಿಕ ಅಂದರೆ ರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ಅರಸರಿಗೆ ಅಲುಮೆ ನಮ್ಮ ಶಾಪ ನೀಡಿದ್ದು ಅದು ಮುಂದಿನ ಅರಸರ ಮೇಲೆ ಪರಿಣಾಮ ಅಭಿವೃದ್ಧಿ ಎಂಬುದನ್ನು ಕಾಣಬಹುದು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಪಚಿತದಿರುವಂತಹ ಮಾಹಿತಿಗಳ ಪ್ರಕಾರ ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣದಲ್ಲಿ ರಾಜಳಿತ ನಡೆಸಿದಂತಹ ಶ್ರೀರಂಗರಾಯನಿಗೆ ನೋಡ್ರಿ ಇವನು ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣದಲ್ಲಿ ರಾಜಳಿತ ನಡೆಸಿದಂತಹ ಶ್ರೀರಂಗರಾಯನಿಗೆ ಬೆನ್ನುಪಣಿ ಎಂಬ ರೋಗ ಬರ್ತಂತೆ ಅದರ ನಿವಾರಣೆಗಾಗಿ ಆತ ಪತ್ನಿ ಅಲಮೇಲಮ್ಮನ ಜೊತೆ ತಲಕಾಡಿನ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಪೂಜೆಗೆ ತೆರಳ್ತಾನೆ ಇದನ್ನ ಅರಿತ ಮೈಸೂರಿನ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನ ಆಕ್ರಮಿಸಲು ಇದೇ ಸೂಕ್ತ ಸಮಯ ಎಂದು ನಿರ್ಧರಿಸಿ ಶ್ರೀರಂಗಪಟ್ಟಣದ ಮೇಲೆ ದಂಡೆತ್ತಿ ಹೋಗಿ ವಶಪಡಿಸಿಕೊಳ್ತಾರೆ ಸ್ವತಂತ್ರ ರಾಜರಾಗ್ತಾರೆ ಇದರ ಮುಖಾಂತರವಾಗಿ ಈ ಯಾವ ಈ ತರ ವಶಪಡಿಸಿಕೊಂಡು ಸ್ವತಂತ್ರ ರಾಜರಾದಾಗ ಹಲವಾರು ಆಗುತ್ತೆ ಈ ಶಾಪ್ ಆಗ್ತದೆ ಶಾಪವನ್ನು ಕೊಡುವಂತ ಕೆಲಸ ಮಾಡ್ತಾರೆ ಯಾರು ಅಲುಮೇಲಮ್ಮ ಅಲುಮೇಲಮ್ಮ ಶ್ರೀರಂಗರಾಯನ ಹೆಂಡತಿ ಅಲುಮೇಲಮ್ಮ ಶಾಪ ಕೊಡ್ತಾರೆ ಶಾಪ ನೀಡಿ ದೇಹ ತ್ಯಾಗ ಮಾಡಿದ ಅಲುಮೇಲಮ್ಮ ಶ್ರೀರಂಗರಾಯ ತಲಕಾಡಿನಲ್ಲಿಯೇ ಸಾವನ್ನಪ್ಪತ್ತೆ ನೋಡ್ರಿ ಅವನು ಏನು ಆ ಒಂದು ಬೆನ್ನುಪಣೆ ರೋಗ ಅಂತ ಬರುತ್ತೆ ಆ ರೋಗದಲ್ಲಿ ಅವನಲ್ಲೇ ಸಾವನ್ನಪ್ಪತ್ತಾನೆ ಬಳಿಕ ಅವಳ ಪತ್ನಿ ಅಲುಮೇಲಮ್ಮ ತಲಕಾಡಿನ ಪಕ್ಕದಲ್ಲಿರುವಂತಹ ಮಾಲಂಗಿ ಗ್ರಾಮದಲ್ಲಿ ನಿಲ್ಲಿಸ್ತಾಳೆ ಬಂದು ಆದರೆ ಅಮೂಲ್ಯವಾದಂತಹ ವಜ್ರದ ಮುತ್ತಿನ ಮೂಗುತಿ ಸೇರಿದಂತೆ ಬಹಳಷ್ಟು ಒಡವೆಗಳು ಅವಳ ಬಳಿ ಇದ್ದು ಅವುಗಳನ್ನು ವಶಪಡಿಸಿಕೊಳ್ಳಲು ರಾಜ ಒಡೆಯರು ಬಟರನ್ನ ಕಳಿಸ್ತಾರೆ ವಶಪಡಿಸ್ಕೊಂಡು ಬರ್ರಿ ಅವ್ರನ್ನ ಅಂತೇಳಿ ರಾಜ ಒಡೆಯರು ಇದನ್ನು ಅರಿತಂತಹ ಹಲುಮೇ ನಮ್ಮ ಕೋಪಗೊಂಡು ನೋಡ್ರಿ ತರ ಶಾಪ ಕೊಡ್ತಾಳೆ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಅಂತ ಅಂತೇಳಿ ಮೂರು ಶಾಪಗಳು ತಲಕಾಡು ಮರಳಾಗಿ ಇವತ್ತು ಕೂಡ ನೀವು ತಲಕಾಡಿ ಹೋಗಿ ಮರಳೆ ಮಾಲಂಗಿ ಮಡು ಮಾಲಂಗಿ ಇವತ್ತು ಹೋಗಿ ಮಡುವೆ ಮೈಸೂರು ರಾಜರಿಗೆ ಮಕ್ಕಳು ಇವತ್ತು ಕೂಡ ಅಷ್ಟೇ ಮೈಸೂರು ರಾಜರಿಗೆ ಮಕ್ಕಳಾಗಲ್ಲ ಅವ್ರು ದತ್ತು ಪಡೆದಂತಹ ಮಕ್ಕಳಿ ಮಕ್ಕಳಾಗತ್ತೆ ಈ ಮೂರು ಶಾಪಗಳು ಇವತ್ತು ಕೂಡ ನಾವು ನಂಬ್ತೀವಿ ಇವತ್ತು ಕೂಡ ಇದೆ ತಲಕಾಡಿ ಹೋಗಿ ಮರಳಾಗಿ ಮರಳ ಮರಳು ಮರಳೆ ಕಾಣ್ತದೆ ನಿಮಗೆ ಮಾಲಂಗಿ ಹೋಗಿ ಮಡುವಾಗ್ತದೆ ಮೈಸೂರು ರಾಜರಿಗೆ ಇವತ್ತು ಕೂಡ ಮಕ್ಕಳಾಗಿಲ್ಲ ಅವ್ರ ದತ್ತು ಮಕ್ಕಳಿಗೆ ಮಕ್ಕಳಾಗ್ತದೆ ಅಲುಮೇಲಮ್ಮನ ಶಾಪ ಇದು ಈ ತರ ಶ್ರೀರಂಗರಾಯನ ಒಂದು ಪತ್ನಿಯ ಶಾಪ ಇದು ರಾಜ ಒಡೆಯ ಕೊಟ್ಟಿರುವಂತದ್ದು ತಲಕಾಡು ಮರಳಾಗಿ ಮಾಲಂಗಿ ಮಡುವಾಕಿ ಮೈಸೂರು ರಾಜರಿಗೆ ಮಕ್ಕಳಾಗದಿರ್ಲಿ ಎಂಬ ಎಂದ ಎಂದು ಶಾಪ ಹಾಕಿ ಒಡವೆಗಳೊಡನೆ ಕಾವೇರಿ ನದಿಗೆ ಹಾರಿ ಪ್ರಾಣವನ್ನು ಬಿಡ್ತಾಳೆ ದತ್ತು ರಾಜರಿಗೆ ಮಾತ್ರ ಸಂತನ ಭಾಗ್ಯ ಅಲುಮೇಲಮ್ಮನ ಶಾಪದ ಬಳಿಕ ತಲಕಾಡು ಮರಳುಮಯವಾಯಿತು ಮಾಲಂಗಿ ಈಗಲೂ ಕೂಡ ಮಡುವಾಗಿದೆ ಈಗಲೂ ಕೂಡ ಕಾಣ್ತದೆ ನಮಗೆ ಈಗಲೂ ಕೂಡ ತಲಕಾಡು ಮರಳು ಮರಳುಮಯವಾಗಿದೆ ಮಾಲಂಗಿ ಈಗಲೂ ಕೂಡ ಮಡುವಾಗಿದೆ ಇನ್ನು ಶಾಪದ ವಿಚಾರವಾಗಿ ಸಂಬಂಧಿಸಿದಂತೆ ಮೈಸೂರು ರಾಜರ ಇತಿಹಾಸ ನೋಡಿದ್ರೆ ರಾಜರು ದತ್ತು ಪಡೆದ ಮಗನಿಗೆ ಮಕ್ಕಳಾಗಿವೆ ಅವನಿಗೆ ಮಗಳ ಮಗನ ನಮ್ಮ ಮಕ್ಕಳಾಗಲ್ಲ ದತ್ತುಪುರದ ಮಗನಿಗೆ ಮಗನಾಗ್ತದೆ ಮಕ್ಕಳಾಗ್ತದೆ ಆದರೆ ಆತನಿಗೆ ಉಗುವ ಹುಟ್ಟುವ ಮಗನಿಗೆ ಆತನಿಗೆ ಹುಟ್ಟುವ ಮಗವನಿಗೆ ಮಕ್ಕಳಾಗದಿರುವುದನ್ನ ಇವತ್ತು ಕೂಡ ನಾವು ಕಾಣ್ತಾ ಹೋಗ್ತೀವಿ ಅವಳ ಶಾಪ ಅಲುಮಿನಿಯಂನ ಶಾಪ ಇವತ್ತು ಕೂಡ ರಾಜರ ಒಡೆತನಕ್ಕೆ ರಾಜ ತಟ್ಟಿದೆ ತಟ್ಟಿದೆ ಅಂತೇಳಿ ನಾವು ನಂಬ್ತಾರೆ ಹಲವಾರು ಜನರು ನಂಬ್ತಾರೆ ಅದು ನಮಗೆ ಕಣ್ಣಿಗೆ ಕಾಣುತ್ತೆ ಕೂಡ ಹೌದು ಇದು ಅಲುಮಿನಿಯಂ ಶಾಪ ಅಂತ ಕೂಡ ನಾವು ಹೇಳ್ಬೋದಾಗ್ತದೆ ನೆಕ್ಸ್ಟ್ ಬರುವಂತಹದ್ದು ಆರನೇ ಚಾಮರಾಜ ಸಾವಿರದ ಆರುನೂರ ಹದಿನೇಳರಿಂದ ಸಾವಿರದ ಆರುನೂರ ಮೂವತ್ತಾರವರಿಗೆ ಆಳ್ವಿಕೆಯನ್ನು ಮಾಡ್ತಾನೆ ಇವನು ಮೈಸೂರು ಸಂಸ್ಥಾನವನ್ನ ಎಕ್ಸ್ಪ್ಯಾಂಡ್ ಮಾಡುವ ಕೆಲಸವನ್ನ ಮಾಡ್ತಾ ಹೋಗ್ತಾನೆ ಇವನೊಬ್ಬ ಗ್ರೇಟ್ ಸ್ಕಾಲರ್ ಕೂಡ ಆಗಿದ್ದ ಇವನೊಬ್ಬ ಗ್ರೇಟ್ ಸ್ಕಾಲರ್ ಕೂಡ ಆಗಿದ್ದ ಇವನು ಇವನು ಸ್ವತಃ ಸ್ವತಃ ರಾಮಾಯಣದ ವಾಲ್ಮೀಕಿಯನ್ನ ಕನ್ನಡಕ್ಕೆ ಭಾಷಾಂತರವನ್ನು ಮಾಡುವ ಕೆಲಸನ ಮಾಡ್ತಾ ಹೋಗ್ತಾನೆ ಟೈಟಲ್ ಏನು ಚಾಮರಾಜೋಕ್ತಿ ವಿಲಾಸ ಅನ್ನುವಂತ ಟೈಟಲ್ ಒಂದಿಗೆ ನೋಡ್ರಿ ಚಾಮರಾಜೋಕ್ತಿ ಚಾಮರಾಜೋಕ್ತಿ ವಿಲಾಸ ಅನ್ನುವಂತ ಟೈಟಲ್ ಒಂದಿಗೆ ವಾಲ್ಮೀಕಿ ರಾಮಾಯಣದ ಕನ್ನಡ ಭಾಷಾಂತರವನ್ನು ಇವನು ಮಾಡ್ತಾ ಹೋಗ್ತಾನೆ ದಟ್ ಇಸ್ ಆರನೇ ಚಾಮರಾಜ ಚಾಮರಾಜೋಕ್ತಿ ವಿಲಾಸ ಎನ್ನುವಂಥದ್ದು ವಾಲ್ಮೀಕಿ ರಾಮಾಯಣದ ಕನ್ನಡದ ಭಾಷಾಂತರ ಇದನ್ನ ಬರೆದವ್ರು ಯಾರಪ್ಪ ಅಂತ ಕೇಳಿದಾಗ ಆರನೇ ಚಾಮರಾಜ ಇದುವರೆಗೆ ಎಕ್ಸಾಮ್ಸ್ ಏನ್ ಜಾಸ್ತಿ ಕೇಳಿ ಇವ್ರ ಬಗ್ಗೆ ಯಾರ ಬಗ್ಗೆನೂ ಕೇಳಿಲ್ಲ ಕೇಳೋದು ರಾಜೋಡಿರ ಬಗ್ಗೆ ಕೇಳ್ತಾರೆ ಮೊದಲನೇ ಗ್ರೇ ಶ್ರೇಷ್ಠ ರಾಜ ಸ್ವತಂತ್ರ ರಾಜ ಶ್ರೀರಂಗಪಟ್ಟಣವನ್ನ ರಾಜನಿಗೆ ಮಾಡಿಕೊಂಡವನು ದಸರಾ ಉತ್ಸವವನ್ನ ಆರಂಭ ಮಾಡಿದವನು ಅಲುಮೇಲಮ್ಮಳ ಶಾಪದ ಕಥೆ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದಾಗ ದಟ್ ಇಸ್ ರಾಜಿಗೆ ಸಂಬಂಧಿಸಿದೆ ರಾಜ ಒಡೆಯರಿಗೆ ಸಂಬಂಧಿಸಿದೆ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳಾಗದ ಒಂದು ಶಾಪವು ಕೂಡ ಅವರಿಗೆ ಸಂಬಂಧಿಸಿದೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ರಾಜ ಎರಡನೇ ರಾಜ ಒಡೆಯ ಸಾವಿರದ ಆರುನೂರ ಮೂವತ್ತೇಳು ರಿಂದ ಸಾವಿರದ ಆರುನೂರ ಮೂವತ್ತೆಂಟು ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಈತ ದಳವಾಯಿ ವಿಕ್ರಮರಾಯನಿಂದ ಕೊಲೆ ಆಗ್ತಾನೆ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಾದ ಹೆಂಗ್ ಗೊತ್ತಾ ಇಲ್ಲಿ ದಳವಾಯಿ ಅನ್ನುವಂಥ ಅಧಿಕಾರಿಗಳು ಮುಂದೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಯಾವಾಗ ರಾಜ ಇರ್ತಾನೋ ಆಗ ದಳವಾಯಿಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಮುಂದೆ ಐ ವಿಲ್ ಟೆಲ್ ಯು ಚಿಕ್ಕ ದೇವರಾಜರು ಚಿಕ್ಕ ದೇವರಾಜರ ನಂತರ ದಳವಾಯಿ ಅನ್ನುವಂಥ ಹುದ್ದೆ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗಿ ರಾಜರನ್ನೇ ಬಂಧಿಸಿ ದಳವಾಯಿಗಳ ಆಳ್ವಿಕೆ ಮಾಡುವಂತಹ ಕೆಲಸ ಆಗ್ತಾ ಹೋಗ್ತದೆ ಐ ವಿಲ್ ಟೆಲ್ ಯು ದಳವಾಯಿ ಬರ್ತಾನೆ ನಂಜರಾಜಯ್ಯ ಅಂತ ಹೇಳಿ ಅವನು ಏನ್ ಮಾಡ್ತಾನೆ ನಿಮ್ಗೆ ಹೇಳ್ತಾ ಹೋಗ್ತಾನೆ ಅಂತ ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ ಇಂದು ದಳವಾಯಿ ಅನ್ನುವಂಥ ಒಂದು ಹುದ್ದೆ ಮುಂದೆ ದೊಡ್ಡ ಮಟ್ಟಕ್ಕೆ ರಾಜ ವೀಕ್ ಆದಾಗ ಅವರು ಆಳ್ವಿಕೆಯನ್ನ ರಾಜರ ಹೆಸರಿನಲ್ಲಿ ನಂತರ ಪರ್ದಾ ಗವರ್ನಮೆಂಟ್ ರೀತಿಯಾಗಿ ಅವರು ಆಳ್ವಿಕೆಯನ್ನ ಮಾಡ್ತಾರೆ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಬಂದವನು ಕಂಠೀರವ ನರಸರಾಜ ಒಡೆಯ ಸಾವಿರದ ಆರುನೂರ ಮೂವತ್ತೆಂಟರಿಂದ ಸಾವಿರದ ಆರುನೂರ ಐವತ್ತ ಒಂಬತ್ತರವರೆಗೆ ಇವನು ಆಳ್ವಿಕೆಯನ್ನ ಮಾಡ್ತಾನೆ ಫಸ್ಟ್ ರೂಲರ್ ಹೂ ವಾಸ್ ಕಂಪ್ಲೀಟ್ಲಿ ಸಾವರಿಂಗ್ ನೋಡ್ರಿ ಸಂಪೂರ್ಣವಾಗಿ ಸ್ವಾತಂತ್ರ್ಯತೆಯನ್ನು ಘೋಷಿಸ್ಕೊಂಡು ನೋಡ್ರಿ ಅವರು ಕೂಡ ರಾಜ ಒಡೆಯನು ಕೂಡ ಸ್ವತಂತ್ರತೆಯನ್ನು ಘೋಷಿಸಿಕೊಂಡಿದ್ದಾದ್ರೆ ಸಂಪೂರ್ಣವಾಗಿರ್ಲಿಲ್ಲ ಅವನು ಕೂಡ ಕೆಲವರಿಗೆ ಹ್ಮ್ ಅವನಿಗೆ ಇದನ್ನು ಕೊಡ್ತಾ ಇದ್ದ ದಟ್ ಈಸ್ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದ ಆದ್ರೆ ಮೊಟ್ಟ ಮೊದಲ ಬಾರಿಗೆ ಕಂಠಿರವನರಸರಾಜ ಒಡೆಯರು ಕಂಪ್ಲೀಟ್ಲಿ ಸಾರ್ವಭೌಮತ್ವವಾಗಿ ಯಾರಿಗೂ ಕಪ್ಪ ಕಾಣಿಕೆಯನ್ನ ಕೊಡದೇ ರೀತಿಯಾಗಿ ತನ್ನನ್ನ ಅವರು ಸಶಸ್ತ್ರನಾಗಿ ಮಾಡ್ಕೊಳ್ತಾರೆ ಸಾರ್ವಭೌಮತ್ವ ಸಾರ್ವಭೌಮತ್ವವಾಗಿ ಆಳ್ವಿಕೆಯನ್ನು ಮಾಡ್ತಾರೆ ಆದಂತಹ ಕೀರ್ತಿ ಕಂಠೀರವ ನರಸರಾಜೋಡಿಗೆ ಸಲ್ಲಬೇಕು ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಶ್ರೀರಂಗಪಟ್ಟಣವನ್ನ ಮುತ್ತಿದಂತಹ ಬಿಜಾಪುರದ ರದುಲ್ಲಾ ಕರ್ಣನ ಯಶಸ್ವಿಯಾಗಿ ಎದುರಿಸಿದಂತಹ ಒಂದು ಎದುರಿಸಿಬಿಟ್ಟು ಹಿಮ್ಮಿಸ್ತಾನೆ ಅಲ್ಲಿವರೆಗೂ ಕೂಡ ಇವರು ಬಿಜಾಪುರಕ್ಕೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕೊಡ್ತಾರೆ ಯಾವಾಗ ಎಲ್ಲರೂ ಅಲಯನ್ಸ್ ಸೇರ್ಕೊಂಡು ಸೇರಿಕೊಂಡು ರಕ್ತ ವಿಜಯನಗರ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೋ ಅದರ ನಂತರವಾಗಿ ಒಡೆಯರು ಬಿಜಾಪುರಕ್ಕೆ ಕಪ್ಪ ಕಾಣಿಕೆಯನ್ನ ಕೊಡ್ಲಿಕ್ಕೆ ಒಪ್ಕೊಳ್ತಾರೆ ಸಾವಿರದ ಮೂವತ್ತೆಂಟರಲ್ಲಿ ಶ್ರೀರಂಗಪಟ್ಟಣವನ್ನ ಮುತ್ತಿದಂತಹ ಬಿಜಾಪುರದ ರಣದುರ್ಕಲನ್ನ ಯಶಸ್ವಿಯಾಗಿ ಎದುರಿಸ್ಬಿಟ್ಟು ಹಿಮ್ಮೆಡಿಸ್ತಾನೆ ಎದಿ ಹಿಮ್ಮೆಡಿಸ್ಬಿಟ್ಟು ರಣಧೀರ ಎಂಬ ಬಿರುದನ್ನು ಗಳಿಸ್ತಾನೆ ಇದರ ಮುಖಾಂತರವಾಗಿ ಅವ್ರಿಗೂ ಕಪ್ಪ ಕಾಣಿಕೆಯನ್ನ ಕೊಡದಂಗೆ ಸ್ವತಂತ್ರ ರಾಜ್ಯ ಅಂತ ಫುಲ್ ಕಂಪ್ಲೀಟ್ ಆಗಿ ಸಾರ್ವಭೌಮತ್ವವನ್ನು ಘೋಷಣೆ ಮಾಡ್ಕೊಳ್ತಾರೆ ಕಂಠ ನರಸರಾಜ ಒಡೆಯೊಬ್ಬ ಗ್ರೇಟೆಸ್ಟ್ ರಾಜ ಅವರಲ್ಲಿ ಮರಡನೆ ಮಾತಿಲ್ಲ ಸ್ವತಃ ಅವನು ಮಲ್ಲ ಯುದ್ಧ ಮತ್ತು ಕತ್ತಿ ವರ್ಷಗಳಲ್ಲಿ ಮಲ್ಲ ಯುದ್ಧ ಮತ್ತು ಕತ್ತಿ ವರ್ಷ ವರ್ಷಗಳಲ್ಲಿ ಸ್ವಾಭಿಮೆನ್ ಅಂತ ಕರಿತೀವಿ ಕತ್ತಿ ವರ್ಷಗಳು ಮಲ್ಲಯುದ್ಧ ಮತ್ತು ಕತ್ತಿ ವರ್ಷಗಳಲ್ಲಿ ಇವನು ಪ್ರವೀಣನಾಗಿದ್ದ ಇವನು ಕಂಠಿರಾಯಿ ವರಹ ಅನ್ನುವಂತಹ ಒಂದು ಗೋಲ್ಡ್ ಕಾಯಿನ್ಸ್ಗಳನ್ನ ಕಂಠಿರಾಯಿ ವರಹ ಅನ್ನುವಂತಹ ಒಂದು ಬಂಗಾರದ ನಾಣ್ಯಗಳನ್ನ ಇಶ್ಯೂ ಮಾಡ್ತಾನೆ ಮೈಸೂರು ರಾಜ್ಯದಲ್ಲಿ ಹ್ಮ್ ಇದು ಈ ಒಂದು ಕಂಠಿರಾಯಿ ವರಹ ಅನ್ನುವಂಥದ್ದು ಫಸ್ಟ್ ಗೋಲ್ಡ್ ಕಾಯಿನ್ಸ್ ಆಫ್ ಮೈಸೂರು ಮೈಸೂರು ರಾಜ್ಯದ ಮೊದಲ ಗೋಲ್ಡ್ ಕಾಯಿನ್ಸ್ಗಳು ಕೇಳಬಹುದು ಈ ಕೆಳಗಿನಲ್ಲಿ ಯಾವುದು ಮೈಸೂರು ರಾಜ್ಯದ ಮೊದಲ ಗೋಲ್ಡ್ ಕಾಯಿನ್ ಅಂತ ಕೇಳಿದಾಗ ಕಂಠಿರಾಯಿ ವರಹ ಯಾರು ಬಿಡುಗಡೆ ಯಾರು ಹೊಡೆಸಿದ್ದೋ ಕಂಠೀರವ ನರಸರಾಜ ಒಡೆಯರು ವಿಜಯನಗರ ಕಾಯಿನ್ಸ್ಗಳು ಇದ್ವಲ್ಲ ಅದನ್ನ ರಿಸೆಂಬ್ಲಿಂಗ್ ಮಾಡಿತ್ತು ಅದನ್ನ ಓಲುವಂತಿತ್ತು ಈ ಒಂದು ನಾಣ್ಯಗಳು ಕಂಠಿರಾಯಿ ವರಹ ಅನ್ನುವಂಥ ನಾಣ್ಯಗಳು ಹ್ಮ್ ಮೈಸೂರಿನ ಗೋಲ್ಡ್ ಕಾಯಿನ್ಸ್ ಮೊದಲ ಗೋಲ್ಡ್ ಗೋಲ್ಡ್ ಕಾಯಿನ್ಸ್ಗಳು ಕಂಠಿರಾಯಿ ವರಹ ಇದು ಕಂಠಿರವ ನರಸರಾಜ ಒಡೆಯರಿಗೆ ಸಂಬಂಧಪಟ್ಟಂತದ್ದು ಕೂಡ ಗೊತ್ತಿರಬೇಕು ಹಲವಾರು ರಚನೆಗಳು ಕೂಡ ಇವರ ಕಾಲದಲ್ಲಿ ಆಗಿವೆ ಕಂಠಿರವ ನರಸರಾಜ ಒಡೆಯರ ಕಾಲದಲ್ಲಿ ಆಗಿರೋದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತದೆ ಇದು ನಿಮ್ಗೆ ಇಷ್ಟು ಇಂಪಾರ್ಟೆಂಟ್ ಸ್ವತಂತ್ರ ರಾಜ ಅಂತ ಕೂಡ ಗೊತ್ತಿರಬೇಕು ಇವರ ರಚನೆಗಳು ಶ್ರೀರಂಗಪಟ್ಟಣದಲ್ಲಿ ನರಸಿಂಹ ಇದೆ ಅದು ಇವರ ರಚನೆ ಶ್ರೀರಂಗಪಟ್ಟಣದ ನರಸಿಂಹ ದೇವಸ್ಥಾನ ಇವರ ರಚನೆ ಮತ್ತು ಬಂಗಾರದೊಡ್ಡಿ ಕೆನಲ್ ಅಂತ ನಾವು ಕರಿತೀವಿ ಅದು ಕೂಡ ಇವರ ರಚನೆ ಅಂದ್ರೆ ಅರ್ಥ ಏನು ಯಾಕೆ ಇದು ಇಂಪಾರ್ಟೆಂಟ್ ಅಂತ ಕೇಳಿದಾಗ ಇರಿಗೇಷನ್ ಅಲ್ಲಿ ಇರಿಗೇಷನ್ ಅಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಈ ರಾಜ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ದೊಡ್ಡಿ ಕೆನಲ್ ಅನ್ನ ಇವ್ರು ನಿರ್ಮಾಣ ಮಾಡ್ತಾರೆ ನೀರಾವರಿಗೆ ಹೆಚ್ಚು ಎಷ್ಟು ಉತ್ತೇಜನವನ್ನ ಕೊಡ್ತಾರೆ ಅನ್ನೋವಂಥದ್ದು ಇದರ ಮುಖಾಂತರವಾಗಿ ನಾವು ನೋಡ್ತಾ ಹೋಗ್ಬೋದಾಗುತ್ತೆ ಬಹುಮುಖ್ಯವಾಗಿ ಚಿಕ್ಕದೇವರಾಜ ಒಡೆಯರು ಬಂದಾಗ ನೀರಾವರಿಗೆ ಹೆಚ್ಚು ಒತ್ತನ ಕೊಡ್ತಾ ಹೋಗ್ತಾರೆ ನೀರಾವರಿಗೆ ಹೆಚ್ಚು ಒತ್ತಡ ಕೊಡ್ತಾ ಹೋಗ್ತಾರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಳ್ತಾವೆ ನಾವು ಇವರು ಕಂಠೀರವ ನರಸರಾಜ ಒಡೆಯರು ಲಿಟ್ರೇಚರ್ ಲಿಟ್ರೇ ಕೂಡ ಸಾಹಿತಿಗೆ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಹೋಗ್ತಾರೆ ಇವರ ಕಾಲದಲ್ಲಿ ಗೋವಿಂದ ವೈದ್ಯ ಅಂತ ಇರ್ತಾರೆ ಗೋವಿಂದ ವೈದ್ಯ ಇವರು ಕಂಠೀರವ ನರಸರಾಜ ವಿಜಯ ಅನ್ನುವಂಥ ಒಂದು ಚಂಪು ವರ್ಕ್ ಅನ್ನ ಚಂಪು ಚಂಪು ವರ್ಕ್ ಅನ್ನ ಇವರು ಮಾಡ್ತಾ ಹೋಗ್ತಾರೆ ಗೋವಿಂದ ವೈದ್ಯ ಬರೆದಿರುವಂತದ್ದು ಕಂಠಿರವ ನರಸರಾಜ ವಿಜಯ ಅಂತೇಳಿ ಈ ಗೋವಿಂದ ವೈದ್ಯ ಕಂಠೀರವ ನರಸರಾಜ ವಿಜಯದಲ್ಲಿ ರಾಜನನ್ನ ಕಂಠೀರವ ನರಸ ನರಸರಾಜ ಒಡೆಯರನ್ನ ನರಸಿಂಹನಿಗೆ ನರಸಿಂಹ ದೇವರಿಗೆ ಹೋಲಿಕೆ ಮಾಡಿದ್ದಾರೆ ಹೋಲಿಕೆ ಮಾಡ್ಬಿಟ್ಟು ಅದನ್ನ ದೊಡ್ಡ ಮಟ್ಟಕ್ಕೆ ರಾಜನನ್ನ ದೊಡ್ಡ ಮಟ್ಟಕ್ಕೆ ಬಿಂಬಿಸಿ ಬರೆದಿರುವ ನಾವು ಕಾಣ್ತಾ ಹೋಗ್ತೀವಿ ಗೋವಿಂದ ವೈದ್ಯ ಬರೆದಿರುವಂಥದ್ದು ಭಾಸ್ಕರ ಬೇಹಾರ ಗಣಿತವನ್ನು ಬರೀತಾನೆ ತಿಮ್ಮರಸ ಮಾರ್ಕಂಡೇಯ ರಾಮಾಯಣವನ್ನ ಇವರ ಕಾಲದಲ್ಲಿ ಇವರ ಇದ್ದಂತಹ ಕೆಲವು ಅಹ್ 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 ಲಿಟ್ರೇಚರ್ ಲಿಟ್ ಲಿಟ್ರೇ ಲಾಟ್ ಕರಿಬಹುದು ಹ್ಮ್ ಗೋವಿಂದ ವೈದ್ಯ ಭಾಸ್ಕರ್ ತಿಮ್ಮರಸ ಇವ್ರ ಮೂರು ಜನ ಇವರ ಆಸನದಲ್ಲಿ ಇದ್ದವರು ಅಂತ ಗೊತ್ತಿರ್ಬೇಕು ನಿಮಗೆ ನೆಕ್ಸ್ಟ್ ದೊಡ್ಡ ದೇವರಾಯ ಒಡೆಯರು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸಾವಿರದ ಆರುನೂರ ಐವತ್ತೊಂಬತ್ತರಿಂದ ಸಾವಿರದ ಆರುನೂರ ಎಪ್ಪತ್ತ ಎರಡರವರೆಗೆ ಮೈಸೂರು ಸಂಸ್ಥಾನವನ್ನು ಆಳ್ವಿಕೆ ಮಾಡಿದವರು ನಾಲ್ಕನೇ ಚಾಮರಾಜರ ಗ್ರ್ಯಾಂಡ್ ಸನ್ ಇವರು ಕಂಠೀರವ ದಸರಾಜ ಒಡೆಯರಿಗೆ ಮಕ್ಕಳು ನೋಡ್ರಿ ಅಲ್ಲಿ ಅಲ್ಲಿ ಬಹು ಬಹುಮುಖ್ಯವಾಗಿ ರಾಜ ಒಡೇರಿ ನಂತರವಾಗಿ ಅವ್ರಿಗೆ ಮಕ್ಕಳು ಆಗೋದಿಲ್ಲ ಅವ್ರಿಗೆ ದತ್ತ ತಗೊಂಡು ದತ್ತ ತೆಗೆದುಕೊಳ್ತಾರೆ ಅವ್ರಿಗೆ ಮಕ್ಕಳಾಗುತ್ತೆ ಆ ರೀತಿಯಾಗಿ ಆಗೋದ್ ಮತ್ತೆ ಅವ್ರಿಗೆ ಮಕ್ಕಳಾಗಲ್ಲ ಹಂಗೆ ದೇವರಾಯ ನಾಲ್ಕನೇ ಚಾಮರಾಜ ಅವರ ಗ್ರ್ಯಾಂಡ್ ಸನ್ನು ಒಂದು ನರಸರಾಜ ಒಡೆಯರಿಗೆ ಮಕ್ಕಳು ಇಲ್ಲ ದತ್ತು ಇದ್ದುಕೊಳ್ತಾರೆ ಇದರ ಮುಖಾಂತರ ನಂತರವಾಗಿ ಆಳ್ವಿಕೆ ಮಾಡ್ತಾ ಹೋಗ್ತಾರೆ ಈ ತರ ಈ ತರ ದತ್ತ ಇದ್ಕೊಂಡು ಆಳ್ವಿಕೆ ಮಾಡ್ಕೊಂಡು ಹೋಗ್ತಾರೆ ಇವನ ಕಾಲದಲ್ಲಿ ಶಿವಪ್ಪ ಶಿವೋಪನಾಯಕ ಬಹಳ ಇಂಪಾರ್ಟೆಂಟ್ ಹ್ಮ್ ಆ ಕೆಳದ ಶಿವೋಪನಾಯಕ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡ್ತಾನೆ ಇವನ ಕಾಲದಲ್ಲಿ ಅವನ ದಾಳಿಯನ್ನ ಕೆಳದ ಶಿವೋಪನಾಯಕನ ದಾಳಿಯನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಹಿಮ್ಮೆಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾನೆ ಆದ್ದರಿಂದ ಆದರೆ ಕೇಳ್ಬೋದು ಈ ಕೆಳಗಿನ ಯಾರ ಕಾಲದಲ್ಲಿ ಕೆಳದ ಶಿವೋಪನಾಯಕ ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣದ ಮೇಲೆ ಅಹ್ ಮುತ್ತಿಗೆಯನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಅಥವಾ ಪ್ರಯತ್ನವನ್ನ ಮಾಡದ ಅಂತ ಕೇಳಿದಾಗ ಅದು ದೊಡ್ಡ ದೇವರಾಯನ ಕಾಲದಲ್ಲಿ ದೊಡ್ಡ ದೇವರಾಯನ ಕಾಲದಲ್ಲಿ ಅದರಿಂದ ಎಕ್ಸಾಮ್ಸಲ್ ಕೇಳ್ಬೋದು ಇಕ್ಕೇರಿ ನಾಯಕರು ಅಥವಾ ಅಹ್ ಕೆಳದಿ ನಾಯಕರನ್ನ ಸೋಲಿಸಿ ಅಲ್ಲಿ ಗಳಿಸಿದಂತಹ ಸಂಪತ್ತಿನಿಂದ ಬಂಗಾರದ ಚಪ್ಪಳಿಯನ್ನು ಮಾಡಿಸಿಕೊಂಡಂತಹ ಒಡೆಯರ್ ಅಂತ ಕೇಳಿದಾಗ ಅದು ದೊಡ್ಡ ದೇವರಾಯರು ಇಕ್ಕೇರಿ ನಾಯಕರನ್ನ ಸೋಲಿಸಿ ಅಲ್ಲಿ ಗಳಿಸಿದಂತಹ ಸಂಪತ್ತಿನಿಂದ ಬಂಗಾರದ ಚಪ್ಪಳಿಯನ್ನ ಮಾಡಿಸಿಕೊಂಡಂತಹ ಒಡೆಯರು ದೊಡ್ಡ ದೇವರಾಯರು ಇವನ ಕಾಲದಲ್ಲಿ ಮೈಸೂರಿಗೆ ಇನ್ನು ಯುರೋಪಿಯನ್ನರ ಆಗಮನ ಆಗ್ತಾ ಇತ್ತು ಭಾರತದಲ್ಲಿ ಇವನ ಕಾಲದಲ್ಲಿ ಮೈಸೂರಿಗೆ ಯುರೋಪಿಯನ್ನರ ಆಗಮನವಾಗುತ್ತೆ ದೊಡ್ಡ ದೇವರಾಯನ ಆಸ್ಥಾನಕ್ಕೆ ಫ್ರೆಂಚ್ ಪ್ರತಿನಿಧಿ ಫ್ಲಾಂಗ್ ಅನ್ನು ಭೇಟಿಯನ್ನ ಕೊಡ್ತಾನೆ ನೋಡ್ರಿ ಇಲ್ಲಿ 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 ಕೂಡ ಯುರೋಪಿಯನ್ ಇನ್ಫ್ಲುಯೆನ್ಸ್ ಈಗ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ವ್ಯಾಪಾರ ವಿಚಾರದಲ್ಲಿ ಹ್ಮ್ ಮೊದಲು ಮೊದ್ಲು ಬಂದ್ ಯಾರ ಕಾಲದಲ್ಲಿ ಮೊದಲಿಗೆ ಬಂದ ಕಳೆದಾಗ ಮೈಸೂರಿಗೆ ದಟ್ ಇಸ್ ದೇವರ ಕಾಲದಲ್ಲಿ ಫ್ರೆಂಚ್ ಪ್ರತಿನಿಧಿ ಫ್ಲಾಕನ್ ಭೇಟಿಯನ್ನ ಕೊಡ್ತಾನೆ ಹ್ಮ್ ಶಿವಪ್ಪ ನಾಯಕ ಇವನ ಕಾಲದಲ್ಲಿ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಒಂದು ಕೆಲಸ ಕೂಡ ಮಾಡ್ತಾ ಹೋಗ್ತಾನೆ ಅವರನ್ನ ಸೋಲಿಸಿ ಕಂಪ್ಲೀಟ್ ಆಗಿ ವಾಪಸ್ಸು ಕಳಿಸೋ ಕೆಲಸನ ಕೂಡ ಮಾಡ್ತಾ ಹೋಗ್ತಾರೆ ಅಲ್ಲಿ ಸೋಲಿಸಿ ಅಲ್ಲಿ ಗಳಿಸಿದಂತಹ ಸಂಪತ್ತಿನಿಂದ ದೊಡ್ಡ ಬಂಗಾರದ ಚಪ್ಪಳಿಯನ್ನು ಮಾಡಿಸಿಕೊಂಡ್ ಮಾಡಿಸಿಕೊಂಡರು ಅಂತೇಳಿ ಹೇಳಲಾಗುತ್ತೆ ಹ್ಮ್ ನಂಬಲಾಗುತ್ತೆ ಇವರ ರಚನೆಗಳು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ನೀವು ಚಾಮುಂಡಿ ಬೆಟ್ಟ ನೋಡಿರ್ತೀರ ಇವಾಗೆಲ್ಲ ನಾವೆಲ್ಲ ಕಾರಲ್ಲಿ ಹೋಗ್ಬೋದು ರೋಡ್ ನೀಟಚ್ ರೋಡ್ ಇದೆ ಮೊದಲು ರೋಡ್ ಇರ್ಲಿಲ್ಲ ಅಲ್ಲಿಗೆ ಹತ್ಲಿಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನ ಹಾಕ್ಸೋ ಯಾರಪ್ಪ ಅಂತ ಕೇಳಿದಾಗ ಇವರೇ ದೊಡ್ಡ ದೇವರಾಯರು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನ ಹಾಕ್ಸ್ತವ್ರು ಇವರೇ ಇವತ್ತು ಕೂಡ ಮೆಟ್ಟಿಲುಗಳಿವೆ ಬಟ್ ಮೆಟ್ಲು ಯಾರು ಜಾಸ್ತಿ ಜನತಕ್ಕೋಗಗಳು ಬೈಕ್ ಈ ದೊಡ್ಡ ರೋಡ್ ಆಗಿದೆ ಹೈವೇ ತರ ದೊಡ್ಡ ದೊಡ್ಡ ಟಾಪ್ ಆಗಿ ರೋಡ್ ಆಗಿದೆ ಎಲ್ಲರೂ ಆರಾಮ್ ಹೋಗ್ತಾರೆ ಆದ್ರೆ ಮೊದ್ಲಿ ಇರಲಿಲ್ಲ ಆವತ್ತಿನ ಕಾಲದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲನ್ನ ಹಾಕ್ಸೋ ಅಂತ ಕೆಲಸ ಮಾಡ್ತಾ ಹೋಗ್ತಾರೆ ಅದರಿಂದ ಎಕ್ಸಾಂಪಲ್ ಕೇಳಬಹುದು ವಾಸ್ ರೆಸ್ಪಾನ್ಸಿಬಲ್ ಫಾರ್ ಲೇಯಿಂಗ್ ದ ಸ್ಟೆಪ್ಸ್ ಟು ದ ಚಾಮುಂಡಿ ಹಿಲ್ ಅಟ್ ಕೇಳಿದಾಗ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಹಾಕಿಸೋದು ಯಾರಪ್ಪ ಅಂತ ಕೇಳಿದಾಗ ದಟ್ ಇಸ್ ದೊಡ್ಡ ದೇವರಾಯರು ನೀವು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲನ್ನು ಹತ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಮಧ್ಯದಲ್ಲಿ ನಂದಿ ವಿಗ್ರಹ ಕಾಣುತ್ತೆ ನಂದಿ ವಿಗ್ರಹ ತುಂಬ ಅದ್ಭುತವಾಗಿದೆ ಅದು ನೀವು ಕಾಣ್ಬೋದು ನೋಡ್ರಿ ಇಲ್ಲಿ ಮೆಟ್ಟುಗಳು ಇದು ದೊಡ್ಡ ದೇವರಾಯರು ಹಾಕ್ಸಿರುವಂಥದ್ದು ಅಲ್ಲಿ ಮಿಡ್ಲಲ್ಲಿ ನಿಮಗೆ ನಂದಿ ವಿಗ್ರಹವನ್ನು ಕಾಣುತ್ತೆ ನಂದಿ ವಿಗ್ರಹ ಕಾಣುತ್ತೆ ಇದನ್ನು ಕೂಡ ಈ ವಿಗ್ರಹವನ್ನು ಸ್ಥಾಪನೆ ಮಾಡಿದವರು ಕೂಡ ಆ ಮಧ್ಯ ಬೆಟ್ಟದ ಮಧ್ಯದಲ್ಲಿ ಸ್ಥಾಪನೆ ಮಾಡಿದವರು ಕೂಡ ಇವರೇ ಇ ವಾಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಸ್ಟಾಲೇಷನ್ ಆಫ್ ದ ಗ್ರೇಟ್ ಮಾನೋಲಿಕ್ ನಂದಿ ಮಿಡ್ 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 ವೇ ಆಫ್ ದ ಸ್ಟೆಪ್ಸ್ ಮೆಟ್ಲುಗಳ ಮಧ್ಯೆ ಹ್ಮ್ ಎತ್ಕೊಂಡು ಹೋಗ್ತಾ ಇರ್ತೀವಿ ಅದರ ಒಂದು ಮಧ್ಯ ಭಾಗದಲ್ಲಿ ನಂದಿ ವಿಗ್ರಹವನ್ನು ಇವರು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಕಾರಣಕರ್ತರು ಕೂಡ ಅದು ಏಕ ಮಾನೋಲಿಕ್ ಅಂದ್ರೆ ಒಂದೇ ಕಲ್ಲಿನಲ್ಲಿ ಅದನ್ನು ಕೆತ್ತಿಸಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ ನಂದಿ ವಿಗ್ರಹ ಸ್ಥಾಪನೆ ಮಾಡಿದ್ದು ಕೂಡ ಇವರೇ ಇವರ ಕಾಲದಲ್ಲಿ ಕವಿಗಳಿಗೂ ಕೂಡ ಇದ್ರು ದಟ್ ಇಸ್ ಚಾಮಯ್ಯ ಅನ್ನೋರು ಚಾಮಯ್ಯ ಅನ್ನೋರು ದೊಡ್ಡ ದೇವರಾಯ ಸಾಂಗತ್ಯ ಅನ್ನೋದನ್ನ ಬರಿತಾ ಹೋಗ್ತಾರೆ ದೊಡ್ಡ ದೇವರಾಯಿಗೆ ಸಂಬಂಧಪಟ್ಟಂತೆ ಇದು ಬಿಂಬಿಸುತ್ತೆ ಹ್ಮ್ ಚಾಮಯ್ಯ ಅನ್ನೋರು ದೊಡ್ಡ ದೇವರಾಯ ಸಾಂಗತ್ಯ ಅನ್ನೋದನ್ನು ಕೂಡ ಬರೀತಾರೆ ದೊಡ್ಡ ದೇವರಾಯರಿಗೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ದೇವರಾಯರಿಗೆ ಸಂಬಂಧಪಟ್ಟಂತೆ ಇಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಗ್ರೇಟೆಸ್ಟ್ ಪರ್ಸನಾಲಿಟಿ ಚಿಕ್ಕ ದೇವರಾಜ ಚಿಕ್ಕ ದೇವರಾಯ ಒಡೆಯರಿಗೆ ಸಂಬಂಧಪಟ್ಟಂತೆ ನೋಡ್ಕೊಂಡ ಚಿಕ್ಕ ದೇವರಾಯ ಒಡೆಯರು ಸಾವಿರದ ಆರ್ನೂರ ಎಪ್ಪತ್ತ್ ಮೂರರಿಂದ ಸಾವಿರದ ಏಳುನೂರ ನಾಲ್ಕರವರೆಗೆ ಆಳ್ವಿಕೆಯನ್ನು ಮಾಡಿದವರು ದೊಡ್ಡ ದೇವರಾಯನ ಸೋದರನ ಪುತ್ರ ಇವರು ದೊಡ್ಡ ದೇವರಾಯನ ಸೋದರನ ಪುತ್ರ ಚಿಕ್ಕ ದೇವರಾಯರು ಸಾವಿರದ ಆರ್ನೂರ ಎಪ್ಪತ್ತ ಮೂರರಲ್ಲಿ ಪಟ್ಟಕ್ಕೆ ಬರ್ತಾರೆ ಚಿಕ್ಕ ದೇವರಾಯರು ಗ್ರೇಟೆಸ್ಟ್ ಪರ್ಸನಾಲಿಟಿ ಒಂದು ಕಡೆ ಚಿಕ್ಕ ದೇವರಾಯರಿಗೂ ಮರಾಠರಿಗೂ ಆಗ್ಬರ್ತಿರ್ಲಿಲ್ಲ ಚಿಕ್ಕ ದೇವರ ಸಮಕಾಲೀನರು ಶಿವಾಜಿ ಚಿಕ್ಕ ದೇವರಾಯರಿಗೂ ಶಿವಾಜಿಗೂ ಆಗ್ಬರ್ತಿರ್ಲಿಲ್ಲ ಒಬ್ರಿಗೊಬ್ರು ಕಂಡ್ರೆ ಆ ಹಂಸಗಳು ಇಬ್ರು ಕೂಡ ಆ ಹಂಸಗಳೇ ಚಿಕ್ಕ ದೇವರಾಯರ ಒಂದು ಕಡೆ ಮರಾಠ ಜೊತೆ ಕ್ವಾರ್ಲಿಂಗ್ ಮಾಡಲಿ ಇದ್ಕೊಳ್ತಾರೆ ಒಡದಾಟ ಇದ್ಕೊಳ್ತಾರೆ ಮರಾಠ ಕಂಡ್ರೆ ಆಗ್ತಿರ್ಲಿಲ್ಲ ಶಿವಾಜಿ ಸಾವಿರ ಕೂಡ ಇವರ ದಟ್ ಇಸ್ ಇವರು ಸಮಕಾಲೀನರಾಗಿದ್ದರು ಶಿವಾಜಿ ಆ ಸಾವಿರ ಎಂಬತ್ತರ ಅವ್ರ ಮರಳವರೆಗೂ ಕೂಡ ಚಿಕ್ಕ ದೇವರಾಯರ ಸಮಕಾಲರಾಗಿ ರಾಜರಾಗಿದ್ದವರು ಮಹಾರಾಷ್ಟ್ರದಲ್ಲಿ ಚಿಕ್ಕದೇವರಾಯ ಮರಾಠ ಸಂಬಂಧ ಜಗಳ ಆಗ್ತಾ ಇದ್ರು ದಟ್ ಇಸ್ ಜಗಳ ಆಗ್ತಿತ್ತು ಅವ್ರ ಜೊತೆ ಆದ್ರೆ ಗುಡ್ ರಿಲೇಶನ್ಶಿಪ್ ಮೊಘಲರ ಜೊತೆ ಮೊಘಲರ ಜೊತೆ ಒಳ್ಳೆ ಸಂಬಂಧ ಇತ್ತು ಬಿಕಾಸ್ ಮೊಘಲ್ರಿಗೂ ಮರಾಠಿಗೂ ಆಗ್ಬೋತಿರ್ಲಿಲ್ಲ ಒಂದ್ ಕಡೆ ಶಿವಾಜಿ ಮೊಘಲರಂತ ಅಂತೂ ಹ್ಮ್ ಶಿವಾಜಿ ಅದೇ ರೀತಿಯಾಗಿ ದಟ್ ಇಸ್ ಶತ್ರು ಶತ್ರು ಮಿತ್ರ ಅನ್ನ ತರ ಆಯ್ತು ಹ್ಮ್ ಮೊಘಲರಿಗೆ ಮರಾಠ ಕಂಡ್ರೆ ಆಗ್ತಿರ್ಲಿಲ್ಲ ಚಿಕ್ಕ ದೇವರಾಯನಿಗೆ ಮರಾಠ ಕಂಡ್ರೆ ಆಗ್ತಿರ್ಲಿಲ್ಲ ಹಂಗಾಗಿ ಶತ್ರು ಶತ್ರ ಮಿತ್ರ ನಂಗೆ ಮಗದರು ಮತ್ತು ಚಿಕ್ಕ ಮಗದರ ಮತ್ತು ಮೈಸೂರು ಸಂಸ್ಥಾನ ಇಬ್ರು ಒಳ್ಳೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಗ್ಬಿಟ್ರು ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ರು ಅದರಿಂದ ಚಿಕ್ಕ ದೇವರಾಯ ಮಗರ ಜೊತೆ ಒಳ್ಳೆ ಸಂಬಂಧವನ್ನ ಮೇಂಟೈನ್ ಮಾಡ್ತಾನೆ ಅದೇ ರೀತಿಯಾಗಿ ಮರಾಠ ಜೊತೆ ಅವರಿಗೂ ಮರಾಠರಿಗೂ ಮತ್ತು ಚಿಕ್ಕದೇವರಿಗೂ ಆಗ್ಬೋದಿರ್ಲಿಲ್ಲ ಹ್ಮ್ ಬಹಳ ಒಂದು ದೊಡ್ಡ ಯುದ್ಧ ನಡೆದೋಯ್ತು ಅವ್ರ ಮಧ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ ಸಾವಿರದ ಆರುನೂರ ಎಪ್ಪತ್ತೇಳರಲ್ಲಿ ಶಿವಾಜಿ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿ ಶ್ರೀರಂಗಪಟ್ಟಣವನ್ನು ಕಂಪ್ಲೀಟ್ಲಿ ಪ್ಲಂಡರ್ಡ್ ಇಟ್ ಸುಲಿಗೆವನ್ನು ಮಾಡೋ ಕೆಲಸ ಮಾಡ್ತಾ ಹೋಗ್ತಾರೆ ಮಾಡಿದಾಗ ಆಗ ಚಿಕ್ಕ ದೇವರಾಯ ಇರಲಿಲ್ಲ ಅಲ್ಲಿ ಶಿವಾಜಿ ಸಾವಿರ ಆರುನೂರ ಎಪ್ಪತ್ತೇಳರಲ್ಲಿ ಅಟ್ಯಾಕ್ ಮಾಡಿ ಶ್ರೀರಂಗಪಟ್ಟಣವನ್ನು ಸುಲಿಗೆ ಮಾಡಿದಾಗ ಪ್ಲಂಡರ್ಡ್ ಮಾಡಿದಾಗ ಅಲ್ಲಿ ಇದ್ದಿರುವಂತಹ ಸಂಪತ್ತನ್ನು ದೋರ್ದಾಗ ಅಲ್ಲಿ ಚಿಕ್ಕ ದೇವರಾಯ ಇರಲಿಲ್ಲ ಶಿವಾಜಿ ಏನ್ ಮಾಡ್ತಿದ್ದ ಚಿಕ್ಕದೇವರವರೆಗೂ ವೇಟ್ ಮಾಡಕ್ ಆಗಲಿಲ್ಲ ಬಿಕಾಸ್ ಅವನಿಗೆ ಬೇರೆ ಕೆಲಸ ಇತ್ತು ಶಿವಾಜಿ ಶಿವಾಜಿ ಮುಂದೆ ಅದನ್ನ ಕಂಟಿನ್ಯೂ ಮಾಡ್ಬೇಕಾಗಿತ್ತು ಅದಕ್ಕೆ ಶಿವಾಜಿ ಚಿಕ್ಕದೇವರ ಬರೋವರಿಗೂ ವೇಟ್ ಮಾಡ್ಲಿಲ್ಲ ಏನೋಬಿಟ್ಟ ಶಿವಾಜಿ ಅಹ್ ಶ್ರೀವನ್ನ ದೋಚ್ಬಿಟ್ಟು ಅಲ್ಲಿಂದ ನಾರ್ತ್ ಕಡೆಗೆ ಅವನು ಮತ್ತೆ ಹೋದ ಬೇರೆ ಕಡೆ ಯುದ್ಧಗಳಿಗಿಂತ ಮತ್ತೆ ಮೂವ್ ಆಗ್ತಾ ಹೋದ ಚಿಕ್ಕದೇವರ ಬರೋವರಿಗೂ ವೇಟ್ ಮಾಡಿಲ್ಲ ಅರ್ಥ ಆಯ್ತಾ ಚಿಕ್ಕದೇವರ ಬು ವಟ್ ಮಾಡಿಲ್ಲ ಅದಕ್ಕೆ ಚಿಕ್ಕ ನೆಕ್ಸ್ಟ್ ಬಂದ ನಂತರ ಶ್ರೀಪಟ್ಟಣವನ್ನ ಸುಳಿಗೆ ಮಾಡ್ಕೊಂಡು ಹೋದ್ಮೇಲೆ ಚಿಕ್ಕ ದೇವರಾಯ ಬಂದ್ಬಿಟ್ಟ ಅವನು ಹೇಳ್ತಾನೆ ಚಿಕ್ಕ ದೇವರಾಯ ಬಂದು ಹೇಳ್ದ ಶಿವಾಜಿ ನನ್ನನ್ನ ಎದುರಿ ಹೋಗ್ಬಿಟ್ಟ ಅಂತ ಚಿಕ್ಕ ದೇವರೂ ಇಬ್ರು ಕೂಡ ಗ್ರೇಟೆಸ್ಟ್ ವ್ಯಕ್ತಿಗಳೇ ಇಬ್ರು ಕೂಡ ಗ್ರೇಟೆಸ್ಟ್ ವ್ಯಕ್ತಿಗಳೇ ಶಿವಾಜಿ ಕೂಡ ಸಾಮರ್ಥ್ಯದಲ್ಲಿ ಗ್ರೇಟೆಸ್ಟ್ ವ್ಯಕ್ತಿ ಚಿಕ್ಕ ದೇವರಾಯನು ಕೂಡ ಸಾಮರ್ಥ್ಯದಲ್ಲಿ ಗ್ರೇಟೆಸ್ಟ್ ವ್ಯಕ್ತಿ ಇಬ್ರು ಗ್ರೇಟೆಸ್ಟ್ ವ್ಯಕ್ತಿಗಳು ಇಲ್ಲಿ ಎದುರು ಬದ್ರು ಕಾದಾಡ್ಲಿಲ್ಲ ಶಿವಾಜಿ ಅಟ್ಯಾಕ್ ಮಾಡ್ದ ಸುಲಿಗೆಯನ್ನ ಮಾಡ್ದ ಚಿಕ್ಕದವರೆಗೆ ವೇಟ್ ಮಾಡಿಲ್ಲ ಹೋಗ್ಬಿಟ್ಟ ಮುಂದೆ ಅವನು ಬೇರೆ ಕೆಲಸ ಇತ್ತು ಮುಂದೆ ಮತ್ತೆ ಉತ್ತರಕ್ಕೆ ಉತ್ತರ ಕಡೆ ಎಂಟ್ರಾ ಹೋಗ್ಬಿಟ್ಟು ಆವಾಗ ಚಿಕ್ಕದವರೇ ಬಂದ್ಬಿಟ್ಟು ಹೇಳ್ತಾನೆ ಓ ಶಿವಾಜಿ ನಾನು ಎದುರುಕೊಂಡು ಹೋಗಿದ್ದೆ ಅಂತ ಅವ್ನು ಕ್ಲೈಮ್ ಮಾಡ್ಕೊಳ್ತಾರೆ ಚಿಕ್ಕದವೇ ಹೇಳ್ತಾನೆ ನಾನು ಶಿವಾಜಿನ ಸೋಲಿಸ್ಬಿಟ್ಟೆ ಬಿಕಾಸ್ ನಾನು ಬರೋವರೆಗೂ ಇರಲೇ ಇಲ್ಲ ಅವನು ಅದರಿಂದ ನಾನು ಶಿವಾಜಿನ ಸೋಲಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಚಿಕ್ಕದವೇ ಕ್ಲೈಮ್ ಮಾಡ್ಕೊಳ್ತಾನೆ ಹ್ಞೂ ಅದರಿಂದ ಒಂದು ಟೈಟಲ್ ಅನ್ನು ಕೂಡ ಅವನು ತಗೋತಾನೆ ಅಪ್ರತಿಮ ವೀರ ಅಂತೇಳಿ ಹ್ಞೂ ಫಾರ್ ದಿಸ್ ಯಾವಾಗ ಶಿವಾಜಿ ಚಿಕ್ಕ ದೇವರಾಯ್ವರೆಗೂ ವೆಯ್ಟ್ ಮಾಡಿದ್ದಂಗೆ ಮತ್ತೆ ಮುಂದೆ ಹೋದ್ನ ಚಿಕ್ಕ ಬಂದ್ಬಿಟ್ಟು ನಾನು ಒಂದು ಈ ಕದಂದಲ್ಲಿ ವಿನ್ ಆಗ್ಬಿಟ್ಟಿದ್ದೀನಿ ಶಿವಾಜಿನ ಸೋಲಿಸ್ತೀನಿ ಅಂತ ಹೇಳ್ಬಿಟ್ಟು ಅಸ್ಯೂಮ್ ಮಾಡಿಕೊಂಡು ಒಂದು ಟೈಟಲ್ ಅನ್ನು ಕೂಡ ಪಡ್ಕೊಳ್ತಾನೆ ದಟ್ ಇಸ್ ಅಪ್ರತಿಮ ವೀರ ಅಂತ ಹೇಳಿ ಇಬ್ರು ಕೂಡ ಎದುರು ಕಾದಾಡಲಿಲ್ಲ ಕಾದಾಡ್ಲಿಲ್ಲ ಚಿಕ್ಕದೇವರಾಯ ಮತ್ತು ಶಿವಾಜಿ ಯಾವತ್ತೂ ಕೂಡ ಎದುರು ಇಬ್ರು ಇಬ್ಬರಿಬ್ರು ಇಬ್ರು ಎದುರು ಬೆದ್ರಿಗೆ ಕಾದಾಡ್ಲಿಲ್ಲ ಇಬ್ರು ಕೂಡ ಗ್ರೇಟೆಸ್ಟ್ ವ್ಯಕ್ತಿಗಳೇ ಒಂದು ಕಡೆ ಶಿವಾಜಿ ಗ್ರೇಟೆಸ್ಟ್ ವ್ಯಕ್ತಿ ಚಿಕ್ಕ ದೇವರಾಯ ಕೂಡ ಗ್ರೇಟೆಸ್ಟ್ ವ್ಯಕ್ತಿಗಳೇ ಸಾಮರ್ಥ್ಯಗಳಲ್ಲಿ ಇಬ್ರು ಕೂಡ ಗ್ರೇಟೆಸ್ಟ್ ಸಾಧನೆಗಳಲ್ಲಿ ಸಾಧನಗಳಲ್ಲಿ ಕೂಡ ಇಬ್ರು ಕೂಡ ಗ್ರೇಟೆಸ್ಟ್ ವ್ಯಕ್ತಿಗಳೇ ಬಟ್ ಒಬ್ರೊಬ್ರು ಕದಾಡ್ಲಿಲ್ಲ ಶಿವಾಜಿ ಬರ ನಾನು ದೋಷ್ಬಿಟ್ಟ ದಟ್ ಈಸ್ ಅಷ್ಟು ಚಿಕ್ಕದವರು ಬರೋದಕ್ಕೆ ಅವ್ರು ಹೋಗ್ಬಿಟ್ಟ ಬೇರೆ ಕೆಲಸ ಇತ್ತು ವೇಟ್ ಮಾಡಿಲ್ಲ ಅವಾಗ ಚಿಕ್ಕ ಬರ್ಬಿಟ್ಟು ನನ್ನನ್ನು ಎದುರ್ಕೊಂಡು ಹೋಗಿದ್ದಾನೆ ಅದರಿಂದ ನಾನು ಶಿವಾಜಿನ ಸೋಲಿಸಿದ್ದೀನಿ ಅಂತ ಹೇಳಿ ಕ್ಲೈಮ್ ಮಾಡ್ಕೊಂಡು ಅಪ್ರತಿಮ ವೀರ ಅಂತ ಹೇಳಿಬಿಟ್ಟು ಟೈಟಲ್ ಅನ್ನ ಪಡೆದುಕೊಳ್ಳೋ ಕೆಲಸ ಕೂಡ ಆಗ್ತಾ ಹೋಗ್ತದೆ ಮುಂದೆ ಸಾವಿರದ ಎಂಬತ್ತೆರಡರಲ್ಲಿ ಶಿವಾಜಿ ಮರಣದ ನಂತರವಾಗಿ ತ್ರಿಕೂಟ ಸೇನೆ ಬಾಣವರತ್ರ ಯುದ್ಧ ಆಗುತ್ತೆ ಒಂದು ಕಡೆ ಮರಾಠದ ಸಾಂಬಾಜಿ ಕೆಳದಿ ಗೋಲ್ಕೊಂಡ ಈ ಮೂರು ಜನ ಸೇರಿಕೊಂಡು ಚಿಕ್ಕ ದೇವರಾಯನ ಮೇಲೆ ಯುದ್ಧಕ್ಕೆ ಬರ್ತಾರೆ ಮರಾಠರ ಸಾಂಬಾಜಿ ಕೆಳದಿ ಗೋಲ್ಕೊಂಡ ಮೂರು ಜನ ಸೇರಿಕೊಂಡು ಚಿಕ್ಕ ದೇವರಾಯನ ಮೇಲೆ ಯುದ್ಧಕ್ಕೆ ಬರ್ತಾರೆ ಇದರಲ್ಲಿ ಚಿಕ್ಕ ದೇವರಾಯ ಮರಾಠ ಕೆಳದಿ ಗೋಲ್ಕೊಂಡ ಈ ತ್ರಿಕೂಟ ಸೇನೆಯನ್ನ ಕಂಪ್ಲೀಟ್ ಆಗಿ ಬಾಣವರತ್ರ ನಡೆದಂತಹ ಒಂದು ಕದನದಲ್ಲಿ ಕಂಪ್ಲೀಟ್ ಆಗಿ ಗೆಲುವನ್ನು ಸದ್ ಗೆಲುವನ್ನು ಸದಿಸ್ತಾನೆ ಕಂಪ್ಲೀಟ್ ಆಗಿ ಅವರನ್ನು ಸೋಲಿಸುವ ಮುಖಾಂತರವಾಗಿ ಗೆಲುವನ್ನು ಸದಿಸ್ತಾನೆ ಚಿಕ್ಕ ದೇವರಾಯ ಯುದ್ಧ ಅಂತ ಬಂದಾಗ ಯುದ್ಧ ಅಂತ ಬಂದಾಗ ಗ್ರೆಡೆಸ್ಟ್ ವ್ಯಕ್ತಿ ಇಬ್ರು ಕೂಡ ದಟ್ ಈಸ್ ಶಿವಾಜಿ ಮತ್ತು ಚಿಕ್ಕ ದೇವರಾಯ ಕೂಡ ಆಲ್ಮೋಸ್ಟ್ ಈಕ್ವಲ್ ಆಗಿ ಯುದ್ಧ ಯುದ್ಧಗಳಲ್ಲಿ ಶೌರ್ಯಗಳಲ್ಲಿ ಪರಾಕ್ರಮಗಳಲ್ಲಿ ಇಬ್ರು ಕೂಡ ಈಕ್ವಲ್ ಆಗಿ ನಿಂತುಕೊಳ್ಳುವಂಥವ್ರು ಆದ್ರೆ ಇಬ್ರು ಎದುರು ಬದ್ರೆ ಯುದ್ಧ ಆಗ್ಲೇ ಇಲ್ಲ ಯುದ್ಧ ಆಗ್ಲಿಲ್ಲ ಇಬ್ರು ಕೂಡ ಪ್ರಾಕ್ರಮಗಳೇ ಆದರೆ ಸಾವಿರದ ಎಂಬತ್ತೆರಡರಲ್ಲಿ ಶಿವಾಜಿ ಮರಣದ ನಂತರವಾಗಿ ಮರಾಠದ ಸಂಭಾಜಿ ಕೆಳದಿ ಗೋಲ್ಕೊಂಡ ಈ ತ್ರಿಕೂಟ ಸೇನೆ ಮೈತ್ರಿಯನ್ನು ಮಾಡಿಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ ಮೈಸೂರು ಸಂಸ್ಥಾನದ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ ಬಾಣವರ ಕದನದಲ್ಲಿ ಚಿಕ್ಕದೇವರಾಯ ಈ ತ್ರಿಕೂಟ ಸೇನೆಯನ್ನ ಕಂಪ್ಲೀಟ್ ಆಗಿ ಸೋಲಿಸುವ ಮುಖಾಂತರವಾಗಿ ಶ್ರೇಷ್ಠ ಗೆಲುವನ್ನ ಸಾಧನೆಯನ್ನ ಮಾಡ್ತಾನೆ ಬ್ಯಾಂಗ್ಳೂರ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಬ್ಯಾಂಗ್ಳೂರ್ ಇತಿಹಾಸ ಬ್ಯಾಂಗ್ಳೂರು ಇವತ್ತು ಕರ್ನಾಟಕದ ರಾಜಧಾನಿ ಕರ್ನಾಟಕದ ರಾಜಧಾನಿ ದೊಡ್ಡ ಮಟ್ಟಕ್ಕೆ ಇವತ್ತು ಬೆಳೆದು ನಿಂತಿದೆ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಇವತ್ತು ಭಾರತದ ಜಿ ಡಿ ಬೆಂಗಳೂರಿನ ಪಾತ್ರ ಅಗಾಧವಾಗಿರುವಂತಹದ್ದು ಕರ್ನಾಟಕದ ಬಹುಪಾಲು ಜಿ ಡಿ ಪಿ ಬೆಂಗಳೂರಿನಲ್ಲೇ ಇದೆ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಆಗ್ತದೆ ಇಂತಹ ಬೆಂಗಳೂರು ಹೇಗೆ ಹೇಗೆ ದೊಡ್ಡ ಮಟ್ಟಕ್ಕೆ ಬೆಳಿತು ಹೇಗೆ ಕರ್ನಾಟಕದ ಬಂತು ಅಂತ ನಾನು ನನ್ನ ಚರ್ಚೆ ಮಾಡ್ತಾ ಹೋಗ್ತೇನೆ ಹ್ಮ್ ಚರ್ಚೆ ಮಾಡ್ತಾ ಹೋಗ್ತೇನೆ ಫಸ್ಟ್ ಬೆಂಗಳೂರು ಇದನ್ನ ಇಕೋಜಿ ಅಂತೇಳಿ ತಾಂಜಾವೂರ್ನಲ್ಲಿ ಇದ್ದಂಥವನು ತಮಿಳುನಾಡು ಮರಾಠ ತಮಿಳ್ನಾಡು ಬ್ರಾಂಚ್ ಅದು ತಾಂಜಾವೂರಿನಲ್ಲಿ ಅವನು ಆಳ್ವಿಕೆ ಮಾಡ್ತಿದ್ರು ಅಂತ ಅಂತೇಳಿ ಅವರು ಮರಾಠ ತಮಿಳ್ನಾಡು ಬ್ರಾಂಚ್ ಅದು ಮರಾಠರು ತಾಂಜಾವೂರಲ್ಲಿ ಆಳ್ವಿಕೆ ಮಾಡ್ತಿದ್ರು ಇಕೋಜಿ ನೋವು ಅದು ಬೆಂಗಳೂರು ಎಕೋಜಿಯ ಕಂಟ್ರೋಲ್ ಇತ್ತು ತಾಂಜಾವೂರಲ್ಲಿ ನೆಲೆಸಿದಂತಹ ಎಕೋಜಿಗೆ ದೂರದ ಬೆಂಗಳೂರನ್ನ ಮೈಸೂರಿನವರಿಂದ ರಕ್ಷಿಸುವಂಥದ್ದು ಕಷ್ಟ ಕಷ್ಟ ಅನ್ನಿಸ್ತು ಬಿಕಾಸ್ ಚಿಕ್ಕ ದೇವರಾಯ ಆಲ್ರೆಡಿ ಪ್ಲಾನಿಂಗ್ ಹಾಕೊಂಡಿದ್ದ ಬೆಂಗಳೂರಿನ ಹೆಂಗಾರು ವ ಬೆಂಗಳೂರಿನ ಹೆಂಗರ ಮಾಡಿ ವಶಪಡಿಸ್ಕೊಳ್ಬೇಕು ಅಂತೇಳಿ ಅದು ದೊಡ್ಡ ಸಿಟಿ ಏನಿಲ್ಲ ಒಂದು ಸಣ್ಣ ಹಳ್ಳಿ ಅಷ್ಟೇ ಆಗ ನ ತಂಜವ್ರನ್ನ ಅಲಿಸಿದ ಕಷ್ಟ ಅನಿಸ್ತು ಬೆಂಗಳೂರು ಎಂಗೂ ಚಿಕ್ಕದವರೇ ವಶಪಡಿಸ್ಕೊಂಡ್ಬಿಡ್ತಾನೆ ಅವ್ನು ದೊಡ್ಡ ಪರಾಕ್ರಮಿ ಅರಿಂದ ಸುಮ್ಮನೆ ಅವರಿಗೆ ದುಡ್ಡಿಗೆ ಮಾರದೆ ಬೆಸ್ಟ್ ಅಂತ ಅನ್ಕೋತಾನೆ ಆಗ ಬೆಂಗಳೂರಿನ ಚಿಕ್ಕದವರನಿಗೆ ಮೂರು ಲಕ್ಷ ವರಹಗಳಿಗೆ ಮಾರಲು ನಿಶ್ಚಯ ಮಾಡ್ತಾರೆ ಅವನು ಯಾರು ಎಕೋಜಿ ಇನ್ನೇನು ದುಡ್ಡಿಗೆಲ್ಲ ವ್ಯವಹಾರ ಆಗ್ತಾ ಇತ್ತು ಅಷ್ಟೊತ್ತಿಗೆ ಆ ವ್ಯವಹಾರ ಕಾರ್ಯಾಚರಣೆಗೆ ಬರುವ ಮೊದಲೇ ಮೊಘಲ್ ಸೇನಾನಿ ಕಾಸಿಂ ಖಾನ್ ಮೊಘಲ್ ಸೇನಾನಿ ಕಾಸಿಂ ಖಾನ್ ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ಬೆಂಗಳೂರನ್ನ ಗೆದ್ದು ಬಿಡ್ತಾರೆ ಮೊಘಲರ ಜೊತೆ ಚಿಕ್ಕದೇವರ ಬಹಳ ಚೆನ್ನಾಗಿದ್ದ ಈಗ ಮೊಘಲ್ರೆ ಅಟ್ಯಾಕ್ ಮಾಡ್ಬಿಟ್ಟು ಬೆಂಗಳೂರನ್ನ ವಶಪಡಿಸ್ಕೊಂಡ್ರು ಈಗ ಚಿಕ್ಕದವರೆ ಏನು ಮಾತಾ ಹೋಗಲಿಲ್ಲ ಬಿಕಾಸ್ ಅವ್ರ ಅವ್ರ ಸಂಬಂಧ ಬಹಳ ಚೆನ್ನಾಗಿತ್ತು ಸುಮ್ಮನಾದ ಸುಮ್ನಾದಾಗ ಚಿಕ್ಕದೇವರು ಏನ್ ಮಾಡ್ತಾನೆ ಆ ಒಂದು ಮೊಘಲ್ ಸೇನಾನಿ ಖಾನ್ ಏನು ಅಟ್ಯಾಕ್ ಮಾಡ್ದ ಬೆಂಗಳೂರ ಅಟ್ಯಾಕ್ ಮಾಡಿ ಗೆದ್ದು ಮೊಘಲ್ರಿಗೆ ಅಪ್ರೋಚ್ ಮಾಡಿಬಿಟ್ಟು ಬೆಂಗಳೂರನ್ನ ಗುತ್ತಿಗೆಗೆ ಪಡಿತಾನೆ ಚಿಕ್ಕದೇವರಾಯ ಮೊಘಲ್ರ ಹತ್ರ ಮಾತಾಡ್ಬಿಟ್ಟು ಬ್ಯಾಂಗ್ಳೂರನ್ನ ಗುತ್ತಿಗೆ ಇಜಾರ ಆಗಿ ಇಜಾರ ಅಂತ ಕರಿತೀವಿ ಗುತ್ತಿಗೆಗೆ ಪಡಿತಾನೆ ಹ ಸಾವಿರದ ಎಂಬತ್ತ ಒಂಬತ್ತರಲ್ಲಿ ಅದನ್ನ ಗುತ್ತಿಗೆಗೆ ಪಡಿತಾನೆ ಸಾಮಂತಿಕೆಯನ್ನು ಕೂಡ ಒಪ್ಕೊಳ್ತಾನೆ ಹ್ಮ್ ಬಿಕಾಸ್ ಅವತ್ತು ಅವಾಗ ಗ್ರೇಟ್ ಇದ್ರು ಅದನ್ನು ಸಾಮಂತಿಕೆಯನ್ನು ಕೂಡ ಒಪ್ಕೊಳ್ತಾನೆ ಬೆಂಗಳೂರಲ್ಲಿ ಒಂದು ಸೇನಾ ತುಕಡಿಯನ್ನು ಮೊಘಲಾಗಿ ಸಿದ್ದಗೌಡಿಯಲ್ಲಿ ಕೂಡ ಒಪ್ತಾನೆ ಬಿಕಾಸ್ ಅವರು ಸಾಮಂತಿಗೆ ಒಪ್ಕೊಂಡಾಗ ಯುದ್ಧ ಯುದ್ಧಗಳು ಬಂದಾಗ ಸೈನ್ಯವನ್ನು ಕಳಿಸುವಂತ ಕೆಲಸ ಕೂಡ ಆಗ್ತಾ ಹೋಯಿತು ಬಿಕಾಸ್ ಮೊಳ ಜೊತೆ ಒಳ್ಳೆ ಸಂಬಂಧ ಇತ್ತು ಚಿಕ್ಕ ದೇವರಾಯ ಎಂದು ಕ್ಲಿಯರ್ ಚಿಕ್ಕ ದೇವರಾಯ ಬೆಂಗಳೂರನ್ನ ಗುತ್ತಿಗೆ ರೂಪದಲ್ಲಿ ಗುತ್ತಿಗೆಗೋಸ್ಕರ ಎಷ್ಟು ದುಡ್ಡು ಕೊಡ್ತೀವಿ ನಿಮಗೆ ಅಂತ ಹೇಳಿಬಿಟ್ಟು ಗುತ್ತಿಗೆಯ ರೂಪದಲ್ಲಿ ಅದನ್ನ ಪಡೆಯುವುದನ್ನು ಕೂಡ ಕಾಣ್ತಾ ಹೋಗ್ತೀವಿ ಮುಂದೆ ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ ಬೆಂಗಳೂರು ಇತಿಹಾಸವನ್ನ ಮುಂದೆ ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ ಔರಂಗಜೇಬ್ ಚಿಕ್ಕದೇವರ ಒಡೆಯರು ಒಳ್ಳೆ ಸಂಬಂಧ ಚೆನ್ನಾಗಿತ್ತು ಇಬ್ಬರು ಕೂಡ ಒಳ್ಳೆ ಸಂಬಂಧ ಚೆನ್ನಾಗಿತ್ತು ಮೊಘಲರ ಸಂಬಂಧ ಜೊತೆ ಹೇಗಿತ್ತು ಅಂತ ಕೇಳಿದಾಗ ಚಿಕ್ಕ ದೇವರಾಯ ಮೊಘಲರ ಜೊತೆ ಒಳ್ಳೆ ಸಂಬಂಧವನ್ನ ಫ್ರೆಂಡ್ಲಿ ರಿಲೇಷನ್ಶಿಪ್ ಅನ್ನ ಹೊಂದಿದ್ದ ಮೊಘಲರು ಮೊಘಲರು ಮತ್ತು ಮರಾಠಿಗೂ ಕಂಪ್ಲೀಟ್ ಆಗಿ ಬರ್ತಿರ್ಲಿಲ್ಲ ಮರಾಠರು ದೊಡ್ಡ ಶಿವಾಜಿ ಅಂತೂ ಮೊಘಲರನ್ನ ಕಂಪ್ಲೀಟ್ ಆಗಿ ಇಳಿಸ್ಬಿಟ್ಟ ಅಷ್ಟು ಮಟ್ಟಕ್ಕೆ ಎದುರಿಸ್ಬಿಟ್ಟ ಮೊಘಲರನ್ನ ಅದಕ್ಕೆ ಏನ್ ಮಾಡಿದ್ರು ಮೊಘಲರು ಮರಾಠರನ್ನ ಎದುರಿಸ್ಬೇಕು ಅಂತಂದ್ರೆ ಲೋಕಲಿ ಮೈಸೂರ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಮೈಸೂರು ಜೊತೆ ಒಳ್ಳೆ ಸಂಬಂಧವನ್ನು ಮೇಂಟೈನ್ ಮಾಡಿದ್ರು ಚಿಕ್ಕದೇವರಾಯ ಮರಾಠರನ್ನ ಮರಾಠರನ್ನ ಹಲವಾರು ಬಾರಿ ಸೋಲಿಸಿದೆ ಅಂತ ಕೂಡ ಒಪ್ಕೊಂಡಿದ್ದಾನೆ ಮತ್ತೆ ಕ್ಲೈಮ್ ಕೂಡ ಮಾಡಿದಾನೆ ಹಲವಾರು ವಾರಗಳಲ್ಲಿ ಅವರನ್ನು ಸೋಲಿಸಿದ್ದಾನೆ ಮತ್ತೆ ತ್ರಿಕೂಟ ಕದನದಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಇದರ ಮುಖಾಂತರವಾಗಿ ಮರಾಠರ ಹಲವಾರು ಕದನಗಳಲ್ಲಿ ಸೋಲಿಸಿ ಟೈಟಲ್ ಗಳನ್ನ ಪಡಿತಾನೆ ದಟ್ ಈಸ್ ಮಹಾರಾಷ್ಟ್ರ ಭೂಪಲ ಜಲರಿಪು ಅಂತ ಹೇಳಿ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು ಮಹಾರಾಷ್ಟ್ರ ಭೂಪಲ ಜಲರಿಪು ಇದು ಯಾರು ಪಡೆದಂತಹ ಬಿರುದು ಅಂತ ಕೇಳಿದಾಗ ಚಿಕ್ಕ ದೇವರಾಯ ಅವರು ಪಡೆದಿರುವಂತಹ ಬಿರುದು ಮಹಾರಾಷ್ಟ್ರ ಮಹಾರಾಷ್ಟ್ರ ಭೂಪಲ ಜಲರಿಪು ಯಾಕೆ ಪಡೆದ ಅಂತ ಕೇಳಿದಾಗ ಹಲವಾರು ಕದನಗಳಲ್ಲಿ ಮರಾಠನ ಸೋಲಿಸಿ ಅವರನ್ನ ಸೋಲಿಸ್ ಸೋಲಿಸಿರುವುದರ ಕಾರಣದಿಂದ ಆ ಚಿಕ್ಕದೇವರಾಯ ಮಹಾರಾಷ್ಟ್ರ ಭೂಪಲ ಜಲರಿಪು ಅನ್ನುವಂತಹ ಒಂದು ಬಿರುದನ್ನು ಕೂಡ ಪಡೆದಿದ್ದಾನೆ ಇವನಿಗೆ ಔರಂಗಜೇಬ ರಾಜ ಜಗದೇವ ಬಿರುದನ್ನ ನೀಡಿದ್ದನು ಮತ್ತು ಇವನಿಗೆ ರತ್ನ ಖಚಿತವಾದಂತಹ ಕಿರೀಟವನ್ನ ದಂತದ ಸಿಂಹಾಸನವನ್ನ ಕಾಣಿಕೆಯಾಗಿ ನೀಡಿದನು ಈ ರೀತಿಯಾಗಿ ಈ ರೀತಿಯಾಗಿ ಚಿಕ್ಕದೇವರಾಯ ಮತ್ತು ಮಗದರ ಸಂಬಂಧ ಅತ್ಯುತ್ತಮವಾಗಿತ್ತು ಮರಾಠ್ರು ಇಬ್ಬರಿಗೂ ಕೂಡ ಕಾಮನ್ ನಿಮಗೆ ಮರಾಠರಾಗಿದ್ದರು ಆದ್ದರಿಂದ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆದರು ಔರಂಗಜೇಬನ ಕೂಡ ಒಳ್ಳೆ ಫ್ರೆಂಡ್ಸ್ ಆದ ಚಿಕ್ಕ ದೇವರಾಯನಿಗೆ ಚಿಕ್ಕ ದೇವರಾಯನಿಗೆ ಔರಂಗಜೇಬ ರಾಜ ಜಗದೇವ ಅನ್ನುವಂತಹ ಒಂದು ಬಿರುದನ್ನು ಕೂಡ ಕೊಡೋದನ್ನು ಕೂಡ ಕಾಣ್ತಾ ಹೋಗ್ತೀವಿ ಮತ್ತು ಇವರಿಗೆ ರಕ್ತ ಖಚಿತವಾದಂತಹ ಕಿರೀಟವನ್ನು ಕೂಡ ಮತ್ತು ದಂತದ ಸಿಂಹಾಸನವನ್ನು ಕೂಡ ಕಾಣಿಕೆಯಾಗಿ ಕೊಡುವ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ ಮೊಘಲರು ಮತ್ತು ಚಿಕ್ಕ ದೇವರಾಯ ಒಳ್ಳೆ ಸಂಬಂಧವನ್ನ ಗುಡ್ ರಿಲೇಷನ್ಶಿಪ್ ಅನ್ನು ಹೊಂದ್ತಾರೆ ಹಲವಾರು ಕಾಲದಲ್ಲಿ ಚಿಕ್ಕ ದೇವರಾಯ ಮರಾಠ ಸೋಲಿಸುವುದಕ್ಕೆ ಕೂಡ ಕಣ್ಣ ಅಂತ ಹೋಗ್ತವೆ ಆ ಸೋಲಿಸುವುದಕ್ಕೆ ಬಿರುದನ್ನು ಕೂಡ ಪಡೆದುಕೊಳ್ತಾನೆ ಮಹಾರಾಷ್ಟ್ರ ಭೂಪಲ ಜಲರಿಪು ಒಂದು ಬಿರುದನ್ನು ಕೂಡ ಅವನು ಪಡೆದುಕೊಳ್ತಾನೆ ಚಿಕ್ಕದೇವರಾಯ ಒಡೆಯರು ಆಡಳಿತದಲ್ಲಿ ಒಬ್ಬ ಗ್ರೇಟೆಸ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬೋದಾಗುತ್ತೆ ಆಡಳಿತ ಅಂತ ಬಂದಾಗ ಅತ್ಯುತ್ತಮವಾಗಿ ಅತ್ಯುತ್ತಮವಾಗಿ ಆಡಳಿತವನ್ನು ಆಡಳಿತವನ್ನು ನಡೆಸಿದವನು ಇವನು ಆಡಳಿತವನ್ನು ನಡೆಸಲಿಕ್ಕೆ ಎಫಿಷಿಯಂಟ್ ಆಗಿ ಆಡಳಿತವನ್ನು ನಡೆಸಲಿಕ್ಕೆ ಹದಿನೆಂಟು ಶಾಖೆಗಳನ್ನು ಒಳಗೊಂಡಂತಹ ಅಟಾರ ಕಚೇರಿಯನ್ನು ಅಟಾರ ಮೀನ್ಸ್ ಹದಿನೆಂಟು ಕಚೇರಿ ಮೀನ್ಸ್ ಡಿಪಾರ್ಟ್ಮೆಂಟ್ ಹದಿನೆಂಟು ಡಿಪಾರ್ಟ್ಮೆಂಟ್ಗಳನ್ನು ಒಳಗೊಂಡಂತಹ ಕಚೇರಿ ಅಟಾರ ಕಚೇರಿಯನ್ನು ಸ್ಥಾಪನೆ ಮಾಡ್ತಾನೆ ಇದರ ಮುಖಾಂತರವಾಗಿ ಹದಿನೆಂಟು ಡಿಪಾರ್ಟ್ಮೆಂಟ್ಗಳು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಫಿಶಿಯೆಂಟ್ ಆಗಿ ಎಫಿಶಿಯೆಂಟ್ ಆಗಿ ಆಡಳಿತವನ್ನ ಮಾಡಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಹದಿನೆಂಟು ಶಾಖೆಗಳನ್ನ ಒಳಗೊಂಡಂತಹ ಅಠಾರೆ ಕಚೇರಿ ಎಂಬ ಕೇಂದ್ರ ಆಡಳಿತ ಕಚೇರಿಯನ್ನು ಸ್ಥಾಪನೆ ಮಾಡ್ತಾನೆ ಸ್ಥಾಪನೆ ಮಾಡ್ತಾನೆ ಟ್ಯಾಕ್ಸಸ್ ಅನ್ನ ಈ ಒಂದು ಹದಿನೆಂಟು ಕಚೇರಿಗಳ ಮುಖಾಂತರವಾಗಿ ಟ್ಯಾಕ್ಸ್ ಗಳನ್ನ ಸೋ ಎಫಿಷಿಯಂಟ್ ಆಗಿ ಟ್ಯಾಕ್ಸ್ ಗಳನ್ನು ಕಲೆಕ್ಟ್ ಮಾಡ ಎಲ್ಲೂ ಕೂಡ ಲೂಪೋಲಾಗದ ರೀತಿಯಲ್ಲಿ ಎಲ್ಲೂ ಕೂಡ ಲೂಪೋಲಾಗ್ ಇವಾಗ ಏನು ಜಿ ಎಸ್ ಟಿ ತಂದಿದ್ದಾರೆ ಎಲ್ಲೂ ಕೂಡ ಲೂಪೋಲ್ ಲೂಪೋಲಾಗಬಾರ್ದು ಅನ್ನೋ ಉದ್ದೇಶದಿಂದ ಜಿ ಎಸ್ ಟಿ ಏನಿದ್ದಾರೆ ಎಫಿಷಿಯಂಟ್ ಆಗಿ ಟ್ಯಾಕ್ಸ್ ಕಲೆಕ್ಟ್ ಆಗ್ಲಿ ಅಂತೇಳಿ ಇದು ಸ್ಟಾರ್ಟಿಂಗ್ ಬಂದಾಗ ಅಷ್ಟು ಆಗ್ತಿರಲಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಜಿ ಎಸ್ ಟಿ ಇವತ್ತು ಭಾರತವನ್ನು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಆಗಿದೆ ಇವತ್ತು ಸೋ ಎಫಿಷಿಯಂಟ್ ಆಗಿ ಜಿ ಎಸ್ ಟಿ ಕಲೆಕ್ಟ್ ಆಗ್ತಾ ಇದೆ ಸ್ಟಾರ್ಟಿಂಗ್ ಬಂದಾಗ ಕನ್ಸಿಡರ್ ಮಾಡಿದ್ರು ಮುಂದೆ ಹೋಗ್ತಾ 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 ಜನರಿಗೆ ಅಜಸ್ಟ್ ಅಡ್ಜಸ್ಟ್ ಆಗ್ಬಿಟ್ಟು ಇವತ್ತು ಸೋ ಎಫಿಷಿಯಂಟ್ ಆಗಿ ಜಿ ಎಸ್ ಟಿ ಕಲೆಕ್ಟ್ ಆಗ್ತಾ ಇದೆ ಇವತ್ತು ಜಿ ಎಸ್ ಟಿ ಒಂದು ದೊಡ್ಡ ಸಾಧನೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಚಿಕ್ಕದೇವರಾಯರು ಟ್ಯಾಕ್ಸ್ ಗಳನ್ನ ಎಫಿಷಿಯಂಟ್ ಆಗಿ ಕಲೆಕ್ಟ್ ಮಾಡಿದ್ರು ಎಕನಮಿಯನ್ನ ದೊಡ್ಡ ಮಟ್ಟಕ್ಕೆ ಅವರು ತೆಗೆದುಕೊಂಡು ಹೋಗ್ತಾ ಹೋದ್ರು ಯಾವಾಗ ಎಫಿಷಿಯಂಟ್ ಆಗಿ ಟ್ಯಾಕ್ಸ್ ಸಂಗ್ರಹ ಮಾಡಿದ್ರು ಹದಿನೆಂಟು ಡಿಪಾರ್ಟ್ಮೆಂಟ್ ಗಳನ್ನ ಸ್ಥಾಪನೆ ಮಾಡ್ಬಿಟ್ಟು ಎಫಿಷಿಯಂಟ್ ಆಗಿ ಕೆಲಸ ಮಾಡಿದ್ರು ಟ್ಯಾಕ್ಸ್ ಹೆಚ್ಚಾಗ್ತಾ ಹೋಯ್ತು ಟ್ಯಾಕ್ಸ್ ಹೆಚ್ಚಾಗಿ 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 ಯಾವ ಮಟ್ಟಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಆಯ್ತಪ್ಪ ಅಂದ್ರೆ ನೈನ್ ಕ್ರೋರ್ ಒಂಬತ್ತು ಕ್ರೋರ್ ಪಗೋಡಗಳು ಕಲೆಕ್ಟ್ ಆಯ್ತಂತೆ ಅದಕ್ಕಿಂತ ಜಾಸ್ತಿ ಕಲೆಕ್ಟ್ ಆಯ್ತಂತೆ ಆದ್ರಿಂದ ಒಂಬತ್ತು ಕೋಟಿ ಪಗೋಡ ಟ್ಯಾಕ್ಸ್ ಕಲೆಕ್ಟ್ ಆಗ್ತಂತೆ ಅತಿ ಹೆಚ್ಚು ಟ್ಯಾಕ್ಸ್ ಅದ ಅವತ್ತಿನ ಕಾಲದಲ್ಲಿ ಆದ್ದರಿಂದ ಇಷ್ಟು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿದ್ದಕ್ಕೆ ಇವರು ನವಕೋಟ ನವಕೋಟಿ ನಾರಾಯಣ ಅಂತೇಳಿ ಒಂಬತ್ತು ಕೋಟಿ ಹ್ಮ್ ನವಕೋಟಿ ನಾರಾಯಣ ಅನ್ನೋದನ್ನು ಕೂಡ ಅವರು ಪಡಿತಾರೆ ಇಷ್ಟು ಎಫಿಷಿಯಂಟ್ ಆಗಿ ಅವರು ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡ್ತಾರೆ ಹದಿನೆಂಟು ಶಾಖೆಗಳನ್ನ ಒಳಗೊಂಡಂತಹ ಅಠಾರ ಕಚೇರಿಯನ್ನು ಸ್ಥಾಪನೆ ಮಾಡ್ತಾರೆ ಇದರ ಮುಖಾಂತರವಾಗಿ ಸೋ ಎಫಿಷಿಯಂಟ್ ಆಗಿ ಆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸೋ ಎಫಿಷಿಯಂಟ್ ಆಗಿ ಕೆಲಸ ಮಾಡುವಂತ ಕೆಲಸವನ್ನು ಕೂಡ ಇವರು ಮಾಡ್ತಾ ಹೋಗ್ತಾರೆ ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ಈ ಕೆಳಗಿನ ಯಾರು ಅಠಾರ ಕಚೇರಿಯನ್ನು ಸ್ಥಾಪನೆ ಮಾಡುವುದು ಅಂತ ಕೇಳಿದಾಗ ದಟ್ ಈಸ್ ಚಿಕ್ಕದೇವರಾಜ ಒಡೆಯರು ಚಿಕ್ಕಜೇವರಾಯ ಒಡೆಯರು ಅಟಾರ ಕಚೇರಿ ಅಂತಂದ್ರೆ ಅಟಾರ ಮೀನ್ಸ್ ಹದಿನೆಂಟು ಕಚೇರಿ ಮೀನ್ಸ್ ಡಿಪಾರ್ಟ್ಮೆಂಟ್ ಹದಿನೆಂಟು ಕಚೇರಿಗಳನ್ನ ಹದಿನೆಂಟು ಶಾಖೆಗಳನ್ನ ಒಳಗೊಂಡಂತಹ ಒಂದು ಒಂದು ಕೇಂದ್ರ ಆಡಳಿತ ಕಚೇರಿ ಅಂತ ನಾವು ಕರಿತಾ ಹೋಗ್ತೇವೆ ಇದು ನಂತರವಾಗಿ ಟಿಪ್ಪು ನಂತರವಾಗಿ ಬಹುಮುಖ್ಯವಾಗಿ ಈ ಒಂದು ಕಚೇರಿ ಇವತ್ತೇ ನಾವು ಹೈಕೋರ್ಟ್ ಕರಿತೀವಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಲ್ಲ ನ್ಯಾಯಾಲಯ ಇದೆ ಇದು ಅಟಾರ ಕಚೇರಿಯಾಗಿ ಕೆಲಸ ಮಾಡ್ತಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುಂಚೆ ಇವತ್ತಿನ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಂತ ಕರಿತೀವಿ ಇದು ಅಠಾರ ಕಚೇರಿಯಾಗಿತ್ತು ಬ್ಯಾಂಗ್ಳೂರ್ನ ಅಠಾರ ಕಚೇರಿ ಆಗಿತ್ತು ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಬಂದ ನಂತರ ಇದನ್ನ ಹೈಕೋರ್ಟ್ ಅನ್ನಾಗಿ ಮಾಡಲಾಗಿದೆ ಹ್ಮ್ ನೋಡ್ರಿ ಈ ಐದು ಇದರಲ್ಲಿ ಅಠಾರ ಕಚೇರಿ ಹ್ಮ್ ಹದಿನೆಂಟು ಡಿಪಾರ್ಟ್ಮೆಂಟ್ಗಳು ಇದ್ರಾಗಿದ್ದು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಅದಕ್ಕಿಂತ ಅದು ಇದು ಮುಂಚೆ ಅಠಾರ ಕಚೇರಿಯಿಂದ ಕರಲಾಗ್ತಿತ್ತು ಇದನ್ನ ಇವತ್ತಿನ ಹೈಕೋರ್ಟ್ ಇದೆ ಇದನ್ನ ಅಠಾರ ಕಚೇರಿ ಕರಲಾಗ್ತಿತ್ತು ಇವತ್ತು ಅದನ್ನ ಹೈಕೋರ್ಟ್ ಅನ್ನಾಗಿ ಮಾಡಿಕೊಂಡಿವ ಸ್ವತಂತ್ರ ಬಂದ ನಂತರ ಆ ಅಠಾರ ಕಚೇರಿಯನ್ನ ಹದಿನೆಂಟು ಒಳಗೊಂಡಂತಹ ಖಚನೆಯ ಸ್ಥಾಪನೆ ಮಾಡಿದ್ದಾರಪ್ಪ ಅಂತ ಕೇಳಿದಾಗ ದಟ್ ಇಸ್ ಚಿಕ್ಕ ದೇವರಾಯ ಒಡೆಯರು ತೆರಿಗೆಗಳನ್ನ ಕಟ್ಟುನಿಟ್ಟಿನಿಂದ ಸಂಗ್ರಹಿಸಿಬಿಟ್ಟು ಆಡಳಿತದಲ್ಲಿ ಮಿತೆಯವನ್ನ ಸ್ಥಾಪಿಸಿ ಚಿಕ್ಕ ದೇವರಾಯರು ಭಾರಿ ಕಾಪು ನಿಧಿಯನ್ನ ಕೂಡಿಟ್ಟು ನವಕೋಟಿ ನಾರಾಯಣ ಎಂಬ ಬಿರುದನ್ನ ಪಡಿತಾರೆ ನವಕೋಟಿ ನಾರಾಯಣ ಎಂಬ ಬಿರುದನ್ನ ಅವರು ಪಡಿತಾರೆ ಅಲ್ಲಿ ಕೇಳ್ಬೋದು ಈ ಕೆಳಗಿನ ಯಾರು ನವಕೋಟಿ ನಾರಾಯಣ ಎಂಬ ಬಿರುದನ್ನ ಪಡೆದರು ಅಂತ ಕೇಳಿದಾಗ ದಟ್ ಈಸ್ ಚಿಕ್ಕದ ಚಿಕ್ಕದೇವರಾಯ ಒಡೆಯರು ಯಾಕೆ ಅಂತ ಕೇಳಿದಾಗ ತೆರಿಗೆಗಳನ್ನ ಕಟ್ಟುನಿಟ್ಟಿಂದ ಸಂಗ್ರಹಿಸಿಬಿಟ್ಟು ನೈನ್ ಒಂಬತ್ತು ಕೋಟಿ ಪಗೋಡಗಳ ಸಂಗ್ರಹ ತೆರಿಗೆ ಸಂಗ್ರಹ ಆಯ್ತು ಆದ್ದರಿಂದ ಇವರನ್ನ ನವಕೋಟಿ ನಾರಾಯಣ ಅಂತ ಅವರು ಕರಿತೀವಿ ಅಂತ ಕರಿತೀವಿ ಅಠಾರ ಕಚೇರಿ ಅಂತ ಕೇಳಿದಾಗ ಹದಿನೆಂಟು ಕಚೇರಿಗಳನ್ನು ಒಳಗೊಂಡಂತಹ ಒಂದು ಕೇಂದ್ರ ಆಡಳಿತ ಕಚೇರಿ ಏಟೀನ್ ಅದರಲ್ಲಿ ಇರ್ತಾವೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲಿ ಇವತ್ತಿನ ಹೈಕೋರ್ಟ್ ಏನಿದೆ ಅದು ಸ್ವಾತಂತ್ರ್ಯ ಬದಕ್ಕಿಂತ ಉಚಿತವಾಗಿ ಅಠಾರೆ ಕಚೇರಿಯಾಗಿ ಕೆಲಸ ಮಾಡ್ತಾ ಇತ್ತು ಸರಕಾರದ ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನು ರೂಪಿಸ್ತಾರೆ ಅಂಚೆ ಅನ್ನುವಂತ ಶಬ್ದವನ್ನ ರೂಪಿಸಿದವರು ಇವತ್ತು ಇವರು ಇವರೇ ಅಂಚೆ ಅಂತ ಹಿಂಗೆ ಇವತ್ತು ಅಂಚೆ 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 ಅನ್ನೋ ಒಂದು ಪದ ಏನಿದೆ ಆ ಶಬ್ದವನ್ನ ರೂಪಿಸಿದವರು ಇವರೇ ಇವರೇ ರೂಪಿಸಿದವರು ಅಲ್ಲಿಂದ ಕೇಳಬಹುದು ಅಂಚೆ ಶಬ್ದವನ್ನು ರೂಪಿಸಿದವರು ಅಂತ ಕೇಳಿದಾಗ ಚಿಕ್ಕ ದೇವರಾಯ ಒಡೆಯರು ಚಿಕ್ಕ ದೇವರಾಯ ಒಡೆಯರು ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತಡ ಕೊಡ್ತಾ ಹೋಗ್ತಾರೆ ಇವರು ಕಾವೇರಿ ನದಿಯ ಮೇಲೆ ಹಲವಾರು ಡ್ಯಾಮ್ಸ್ ಗಳನ್ನ ಕಟ್ತಾ ಹೋಗ್ತಾರೆ ನೀರಾವರಿ ಸೌಲಭ್ಯಕ್ಕೆ ಹೆಚ್ಚು ಒತ್ತಡ ಕೊಡ್ತಾ ಹೋಗ್ತಾರೆ ಬಹುಮುಖ್ಯವಾಗಿ ಕಾವೇರಿ ನದಿಗೆ ಚಿಕ್ಕ ದೇವರಾಜ ನಾಲ ಮತ್ತು ದೊಡ್ಡ ದೇವರಾಜ ನಾಲ ಎಂಬ ಕಾಲುವೆ ನಿರ್ಮಿಸಿ ನೀರಾವರಿ ಸೌಲಭ್ಯ ಉಭಯವನ್ನ ಅವರು ಒದಗಿಸ್ತಾರೆ ಕಾವೇರಿ ನದಿಗೆ ಚಿಕ್ಕ ದೇವರಾಜ ನಾಲ ಮತ್ತು ದೊಡ್ಡ ನಾಲ ಎಂಬ ಕಾಲುವೆ ನಿರ್ಮಿಸಿಬಿಟ್ಟು ನೀರಾವರಿ ಸೌಲಭ್ಯವನ್ನ ಒದಗಿಸ್ತಾರೆ ಮತ್ತು ಶ್ರವಣ ಬೆಳವಳದಲ್ಲಿ ಒಂದು ದೊಡ್ಡ ಲಾರ್ಜ್ ಟ್ಯಾಂಕ್ ಅನ್ನ ನಿರ್ಮಿಸುವ ಕೆಲಸನ ಕೂಡ ಚಿಕ್ಕ ದೇವರಾಯರು ಮಾಡ್ತಾ ಹೋಗ್ತಾರೆ ಈ ರೀತಿಯಾಗಿ ನೀರಾವರಿಗೆ ಹೆಚ್ಚು ಒತ್ತನ್ನ ಕೊಡ್ತಾ ಹೋಗ್ತಾರೆ ಚಿಕ್ಕದೇವರಾಯರು ಧರ್ಮ ಅಂತ ಬಂದಾಗ ಇವರು ಶ್ರೀ ವೈಷ್ಣವ ಪಂಥಕ್ಕೆ ಸೇರಿದವರು ಬಹುಮುಖ್ಯವಾಗಿ ಇವರು ಹಲವಾರು ದೇವಸ್ಥಾನಗಳನ್ನು ನಿರ್ಮಿಸ್ತಾರೆ ಇವರು ಸ್ವತಃ ಸಾಹಿತ್ಯ ಸಾಹಿತಿ ಕೂಡ ಆಗಿದ್ರು ಇವರು ಸ್ವತಃವಾಗಿ ಆಗಿದ್ರು ಇವರು ರಚನೆಗಳನ್ನು ನೋಡಿದಾಗ ಇವರು ಸ್ವತಃ ಸಾಹಿತಿ ಕೂಡ ಆಗಿದ್ರು ಇವ್ರು ರಚನೆ ಒಂದೇದು ಚಿಕ್ಕ ದೇವರಾಯ ಬಿನ್ನಪ್ಪಂ ಅಂತೇಳಿ ಚಿಕ್ಕ ದೇವರಾಯ ಭಿನ್ನಪ್ಪಂ ಇದು ಈ ಗ್ರಂಥದಲ್ಲಿ ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿ ಇದೆಯಲ್ಲ ಆ ಸ್ವಾಮಿಯ ಕುರಿತು ಅನೇಕ ಶ್ಲೋಕಗಳನ್ನು ಇವರು ಬರೆದಿದ್ದಾರೆ ಇದರಲ್ಲಿ ಚಿಕ್ಕ ದೇವರಾಯ ಬರೆದಿರುವಂಥ ಸ್ವತಃ ಬರೆದಿರುವಂತಹದ್ದು ಚಿಕ್ಕ ದೇವರಾಯ ಭಿನ್ನಪ್ಪಂ ಅನ್ನ ಬರೀತಾರೆ ಮೇಲುಕೋಟೆಯ ಚೆಲುವು ನಾರಾಯಣ ಸ್ವಾಮಿಯ ಕುರಿತು ಅನೇಕ ಶ್ಲೋಕಗಳನ್ನು ಬರೆದಿದ್ದಾರೆ ಇನ್ನೊಂದು ಗೀತಾ ಗೋಪಾಲ ಅಂತೇಳಿ ಎರಡು ರಚನೆಗಳು ನಿಮಗೆ ಗೊತ್ತಿರಲಿ ಇವೆರಡೂ ಕೂಡ ಚಿಕ್ಕ ದೇವರಾಯನ ಚಿಕ್ಕ ದೇವರಾಯ ಒಡೆಯನ್ನ ರಚನೆಗಳು ಚಿಕ್ಕ ದೇವರಾಯ ಭಿನ್ನಪಂ ಮೇಲುಕೋಟೆಯ ಚೆಲುವಾರಾಯಣ ಸ್ವಾಮಿಯ ಶ್ಲೋಕಗಳನ್ನ ಒಳಗೊಂಡಿದೆ ಇನ್ನೊಂದು ಗೀತಾ ಗೋಪಾಲ ಇವರು ವೈಷ್ಣವ ಪಂತಕ್ಕೆ ಸೇತುವಾರಾದ್ರಿಂದ ಮೇಲುಕೋಟೆ ಚೆಲುವಾರಾಯಣ ಸ್ವಾಮಿಯನ್ನ ಅವ್ರ ಕುರಿತು ಶ್ಲೋಕಗಳನ್ನ ಅಂತ ಗೊತ್ತಿರಬೇಕು ಇವರು ಹಲವಾರು ಸಾಹಿತಿಗಳನ್ನ ವಿದ್ವಾಂಸರನ್ನ ತನ್ನ ಆಸ್ತನದಲ್ಲಿ ಇಟ್ಟುಕೊಂಡು ಅವರು ಪೋಷಣೆ ಮಾಡ್ತಾರೆ ಅದರಲ್ಲಿ ಹಲವಾರು ಕೆಲವರು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಸಂಚಿವನ್ನಮ್ಮ ಅಂತೇಳಿ ಬಹಳ ಇಂಪಾರ್ಟೆಂಟ್ ಸಂಚಿವನ್ನಮ್ಮ ಅಧಿಬದಿಯ ಧರ್ಮವನ್ನು ಬರೀತಾರೆ ಇನ್ನೊಬ್ರು ಸಿಂಗರಾರ್ಯ ಅಂತೇಳಿ ಮಿತ್ರವಿಂದ ಗೋವಿಂದ ಅಂತೇಳಿ ಕನ್ನಡದ ಕನ್ನಡದ ಪ್ರಥಮ ನಾಟಕ ಅದು ಮಿತ್ರವಿಂದ ಗೋವಿಂದ ಅನ್ನೋದ್ ಇದನ್ನ ಬರೆದವರು ಸಿಂಗರಾರ್ಯ ಇದು ಇವರು ಚಿಕ್ಕದವರ ಅಂಡರ್ಲಿ ಇದ್ದವರು ಇನ್ನೊಬ್ರು ಲಕ್ಷ್ಮೀಶ ಅಂತ ಅಂತೇಳಿ ಲಕ್ಷ್ಮೀ ಶಾ ಕವಿ ಅಂತ ಕರಿತೀವಿ ಇವರು ಇದೇ ಕಾಲದಲ್ಲಿ ಇದ್ದವರೆಂದು ಕೆಲವು ಅಭಿಪ್ರಾಯ ಪಡ್ತವ್ರು ನಾಟ್ ಕನ್ಫರ್ಮ್ ಕನ್ಫರ್ಮ್ ಹೇಳಕ್ಕಲ್ಲ ಲಕ್ಷ್ಮೀಶಾ ಅನ್ನೋರು ಚಿಕ್ಕದೇವರಿನ ಕಾಲದಲ್ಲಿ ಇದ್ದರು ಅಂತ ಹೇಳಲಾಗ್ತದೆ ಬಟ್ ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ನಡೀತಾ ಇದೆ ನಾಟ್ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ ಕೆಲವರು ಕೆಲವರು ಇತಿಹಾಸಕಾರರು ಅಭಿಪ್ರಾಯವನ್ನು ಪಡ್ತಾರಷ್ಟೇ ಲಕ್ಷ್ಮೀಶ್ ಅವರು ಕರ್ನಾ ಕರ್ನಾಟಕ ಕವಿಚೂತವನ ಚೈತ್ರ ಎಂದೇ ಪ್ರಸಿದ್ಧರಾಗಿದ್ದಾರೆ ಲಕ್ಷ್ಮೀಶ ಕವಿ ಇವರ ಕಾಲದಲ್ಲಿ ಇದ್ದವರು ಅಂತ ಹಲವಾರು ಇತಿಹಾಸಕಾರರು ಅಭಿಪ್ರಾಯವನ್ನು ಪಡ್ತಾರೆ ಬಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಕವಿ ಚೂತವನ ಚೈತ್ರ ಎಂದೇ ಇವರು ಪ್ರಸಿದ್ಧರಾಗಿದ್ದವರು ಲಕ್ಷ್ಮೀಶ ಕವಿ ಸಂಚಿವನ್ನಮ್ಮ ಅಧಿಪದಿಯ ಧರ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಅಧಿಪದಿಯ ಧರ್ಮವನ್ನು ಬರದವರು ಯಾರ ಅತಿ ಕೇಳಿದಾಗ ವನ್ನಮ್ಮ ಮಿತ್ರವಿಂದ ಗೋವಿಂದ ಬರೆದವರು ಯಾರಪ್ಪ ಅಂತ ಕೇಳಿದಾಗ ಸಿಂಗರಾರ್ಯ ಅಥವಾ ಕನ್ನಡದ ಪ್ರಥಮ ನಾಟಕ ಯಾವುದು ಅಂತ ಕೇಳಿದಾಗ ಮಿತ್ರವಿಂದ ಗೋವಿಂದ ಬರೆದವರು ಸಿಂಗರಾರ್ಯ ಸಿಂಗರಾರ್ಯ ಯಾರ ಕಾಲದಲ್ಲಿ ಇದ್ದವರು ಚಿಕ್ಕ ದೇವರನ ಕಾಲದಲ್ಲಿ ಸಂಚಿವನ್ನಮ್ಮ ಯಾರ ಆಸನದಲ್ಲಿ ಇದ್ದವರು ಚಿಕ್ಕ ದೇವರನ ಲೈಕ್ ದಿಸ್ ಈ ತರ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ ಸಂಚಿವನ್ನಮ ಬಗ್ಗೆ ಸಿಂಪಲ್ ಆಗಿ ನೋಡ್ಕೊಂಡು ಬೋಣ ಸೊ ಅರಮನೆಯ ಊಳಿಗದ ಹೆಣ್ಣಾದ ಇವಳು ಸಿಂಗರದಿಂದ ವ್ಯಾಸವನ್ನ ಪಡೆದು ಬಿಟ್ಟು ಅಧಿಪದಿಯ ಧರ್ಮ ಎಂಬ ಕಾವ್ಯವನ್ನು ಬರೆದು ಕವಿ ಈ ಅಧಿಪದಿಯ ಧರ್ಮ ಅಧಿಪದಿಯ ಧರ್ಮ ಮೀನ್ಸ್ ಪತಿವ್ರತೆಯರ ಧರ್ಮ ಅಥವಾ ಕರ್ತವ್ಯ ಮಹಿಳೆಯರ ಪತಿವ್ರತೆಯರ ಧರ್ಮ ಅಥವಾ ಕರ್ತವ್ಯ ಅನ್ನುವಂಥದ್ದು ಮೀನಿಂಗ್ ಅದು ಅಧಿಪದಿಯ ಧರ್ಮ ಅಂತ ಎನ್ನುವುದು ಗೃಹಿಣಿ ಧರ್ಮದ ಕೈಪಿಡಿ ಗೃಹಿಣಿ ಹೇಗಿರಬೇಕು ಗಂಡನನ್ನ ಹೇಗೆ ನೋಡ್ಕೋಬೇಕು ಗಂಡನ ಹೇಗೆ ನೋಡ್ಕೋಬೇಕು ಗಂಡನೊಡನೆ ಗರತಿಯಾಗಿ ಸುಗಮವಾಗಿ ಸಂಸಾರ ಮಾಡುವ ಹೆಣ್ಣಿಗೆ ಹೇಳಿದಂತಹ ಬುದ್ಧಿವಾದಂತಿದೆ ಈ ಒಂದು ಕೃತಿ ಈ ಒಂದು ಕಾವ್ಯ ಈ ಕಾವ್ಯವನ್ನ ಬರೆದು ಕವಯತ್ರಿಯಳು ಧರ್ಮಶಾಸ್ತ್ರದಲ್ಲಿರುವಂತಹ ಸಂಗತಿಗಳನ್ನೆಲ್ಲ ಸಂಗ್ರಹಿಸಿ ಕನ್ನಡದ ಹೆಣ್ಣು ಮಕ್ಕಳಿಗೆ ತಿಳಿಯುವಂತೆ ಸಾಂಗತ್ಯದ ಮುಖಾಂತರವಾಗಿ ಈ ನೀತಿ ಕಾವ್ಯ ರಚಿತವಾಗಿದೆ ಒಂಬತ್ತು ಸಂಧಿಗಳು ಹಾಗೂ ನಾನೂರ ಇಪ್ಪತ್ತು ಪದ್ಯಗಳನ್ನ ಒಳಗೊಂಡಂತಹ ಈ ಕೃತಿಯು ತನ್ನ ಕಾವ್ಯ ಸೌಂದರ್ಯದಿಂದಾಗಿ ಹಾಗೂ ದಿಟ್ಟ ಸ್ತ್ರೀಪರ ಧೋರಣೆಯಿಂದಾಗಿ ಖ್ಯಾತವಾಗಿದೆ ಇದರ ಒಂದು ಪದ್ಯವನ್ನು ಕೊಟ್ಟಿದೆ ನಿಮಗೆ ಅದ್ರ ಮೀನಿಂಗ್ ಮೀನಿಂಗ್ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಸಂಚಿ ನಮ್ಮ ಅವರ ಒಂದು ಆಲೋಚನೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ ಅಂದ್ರೆ ತಮ್ಮನೆಲ್ಲರನ್ನು ಅಡೆದವಳು ಹೆಣ್ಣಲ್ಲವೇ ಪೆಣ್ಣವ್ರೆ ಹೆಣ್ಣು ಅಂತ ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪಡೆದವಳು ಕಾಪಾಡದವಳು ಹೆಣ್ಣಲ್ಲವೇ ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು ಹೆಣ್ಣು ಹೆಣ್ಣು ಎಂದು ಯಾಕೆ ನಿಕ್ಷ ಕಾಣ್ತಾರೋ ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಕಣ್ಣು ಕಾಣದ ಈ ಮೂರ್ಖರು ಯಾಕೆ ಹೆಣ್ಣು ಹೆಣ್ಣು ಅಂತ ಯಾಕೆ ನಿಕೃಷ್ಟರಾಗಿ ಕಾಣ್ತಾರ ಗೊತ್ತಿಲ್ಲ ತಮ್ಮೆಲ್ಲರನ್ನ ಅಡದವಳು ಹೆಣ್ಣು ಕಾಪಾಡದವಳು ಹೆಣ್ಣು ಆದರೂ ಕೂಡ ಹೆಣ್ಣು ಹೆಣ್ಣು ಅಂತ ನಿಕೃಷ್ಟರಾಗಿ ಕಾಣ್ತಾರೆ ಈ ಕಣ್ಣು ಕಾಣದ ಗಾವಿಲರು ಗಾವಿಲರು ಮಿಸ್ ಮೂರ್ಖರು ಅಂತೇಳಿ ಗಂಡಸರನ್ನ ತರಾಟಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನು ಮಾಡ್ತಾ ಹೋಗ್ತಾಳೆ ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪಡೆದವಳು ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು ಕಣ್ಣು ಕಾಣದ ಕಾವಿಲರು ಹೀಗೆ ಗಂಡಸರನ್ನ ತರಾಟೆಗೆ ತೆಗೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾಳೆ ಅಷ್ಟೇ ಅಲ್ಲ ಪರಂಪರಾಗತವಾಗಿ ಹೆಣ್ಣಿನ ಬಗ್ಗೆ ಒಂದು ಬಗೆಯ ಕೀಳು ಭಾವನೆಯನ್ನ ಬೆಳೆಸಿದ ಮನೋಧರ್ಮವನ್ನ ಒನ್ನಮ್ಮ ಖಂಡಿಸ್ತಾಳೆ ಖಂಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾಳೆ ಮತ್ತು ಹೆಣ್ಣು ಹೇಗೆ ಗಂಡನೊಡನೆ ಇರಬೇಕು ಘರತಿಯಾಗಿ ಸುಗಮವಾಗಿ ಸಂಸಾರವನ್ನು ಹೇಗೆ ನಡೆಸಬೇಕು ಅಂದ್ರೂ ಕೂಡ ಅಧಿಪತಿಯ ಧರ್ಮದಲ್ಲಿ ಪತಿವ್ರತೆಯರ ಧರ್ಮ ಅನ್ನೋದಾದ್ರ ಮೀನಿಂಗ್ ಅದರಲ್ಲಿ ಹೇಳ್ತಾ ಹೋಗಿದ್ದಾಳೆ ಸಂಚಿವ ನಮ್ಮ ಹಲವಾರು ಎಕ್ಸಾಮ್ಸ್ ಅಲ್ಲಿ ಅಧಿಪತಿ ದರಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿವೆ ಅದರಿಂದ ಇದು ನಿಮಗೆ ಗೊತ್ತಿರಲಿ ಚಿಕ್ಕ ದೇವರಾಯ ಒಡೆಯರು ಸಾವಿರದ ಏಳುನೂರ ನಾಲ್ಕರಲ್ಲಿ ಅವರು ಮರಣವನ್ನು ಹೊಂದ್ತಾರೆ ಅದರ ನಂತರವಾಗಿ ಅವನ ಹ್ಮ್ ಅವನ ಮಗ ಕಂಠಿರವ ನರಸರಾಜ ಸೆಕೆಂಡ್ ಎರಡನೇ ಎರಡನೇ ಕಂಠಿರವ ನರಸರಾಜ ಮೂಗ ಹ್ಮ್ ಮೂಗ ಆಕ್ಚುಲಿ ಮೂಗ ಅವರು ಅವರ ಅಧಿಕಾರಕ್ಕೆ ಬರ್ತಾರೆ ಚಿಕ್ಕ ದೇವರಾಜ ಆರು ವರ್ಷಗಳ ಕಾಲ ದುರ್ಬಲವಾದಂತಹ ಅರಸರೆ ಆಳ್ತಾರೆ ಮುಂದೆ ದಳವಾಯಿಗಳೆಂಬ ಅಧಿಕಾರಿಗಳು ಅಧಿಕಾರ ನಡೆಸುವಂತೆ ಆಯಿತು ಮುಂದೆ ರಾಜರನ್ನ ಬಂಧಿಸಿ ಚಿಕ್ಕದೇವರಾಜ ನಂತರ ಅಂತಹ ಶ್ರೇಷ್ಠ ರಾಜ್ಯಾರು ಬರಲೇ ಇಲ್ಲ ಬರಲೇ ಇಲ್ಲ ನಂತರ ಬಂದವನೇ ಐದರಲ್ಲಿ ಬಂದವನು ಅದ್ರ ಬಗ್ಗೆ ಹೇಳ್ತೀನಿ ಐದರಲ್ಲಿ ಹೆಂಗೆ ಅಂತ ಬಂದಂತ ಹೇಳ್ತೀನಿ ನಿಮಗೆ ಚಿಕ್ಕ ದೇವರಾಜನ ನಂತರ ಅಂತಹ ರಾಜರು ಯಾರು ಬರಲೇ ಇಲ್ಲ ಶ್ರೇಷ್ಠ ರಾಜ ಅಂದ್ರೆ ಬಂದವನು ನೆಕ್ಸ್ಟ್ ಐದರಲ್ಲಿ ಅವನ್ ಬಿಟ್ಟರು ಯಾರು ಶ್ರೇಷ್ಠ ರಾಜರೇ ಇಲ್ಲ ಇಲ್ಲಿ ದುರ್ಬಲರಾಜ್ರು ಆದ್ದರಿಂದ ದಳವಾಯಿ ಎಂಬ ಅಧಿಕಾರಿಗಳು ಅಧಿಕಾರವನ್ನು ನಡೆಸಿದ್ರು ರಾಜನನ್ನ ಬಂಧಿಸಿ ಅಧಿಕಾರವನ್ನು ನಡೆಸುವಂತ ಕೆಲಸವನ್ನು ಕೂಡ ಅವ್ರು ಮಾಡ್ತಾ ಹೋದು ನೋಡ್ಕೊಂಡು ನೆಕ್ಸ್ಟ್ ಕಂಟ್ರಿಯ ನರಸರಾಜ ಸೆಕೆಂಡು ಇವನೊಬ್ಬ ಮೂಗ ಇವರು ಪ್ರಧಾನಿ ತಿರುಮಲಯ್ಯ ಮತ್ತು ದಳವಾಯಿ ಕಾಂತರಾಜಯ್ಯನವರ ಮೂಲಕ ಆಳ್ವಿಕೆ ನಡೆಸಿದ್ರು ನೋಡಿ ಇವ್ರು ನಡೆಸಲಿಲ್ಲ ಇವ್ ನೇಮ್ಸೇಖ್ ರಾಜ ನೇಮ್ಸೇಖ್ ರಾಜ ಆಳ್ವಿಕೆ ಮಾಡಿದವರು ಪ್ರಧಾನಿ ತಿರುಮಲಯ್ಯ ಮತ್ತು ದಳವಾಯಿ ಕಾಂತರಾಜಯ್ಯ ದಳವಾಯಿಗಳು ಬಹಳ ಸ್ಟ್ರಾಂಗ್ ಕಂಠೀರವ ನರಸರಾಜ ನಂತರ ದೊಡ್ಡ ಕೃಷ್ಣರಾಜ್ ಇವನು ಅಸಮರ್ಥ ಇವನ್ ಕಾಲದಲ್ಲಿ ಏನಾಯ್ತು ಗೊತ್ತಾ ಸಾವಿರದ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಮೊಘಲ್ರು ಅಟ್ಯಾಕ್ ಮೊಗಲ್ರು ಅಟ್ಯಾಕ್ ಮಾಡ್ತಾರೆ ಮೇಲೆ ಒಂದು ಕೋಟಿ ಕಪ್ಪು ಕೊಡಲಾಯ್ತು ಎಲ್ಲ ಟ್ಯಾಕ್ಸ್ ಸಂಗ್ರಹ ಮಾಡಿದೆಲ್ಲ ಅವ್ರಿಗೆ ಕೊಡಲಾಯ್ತು ಸಾವಿರದ ಏಳ್ನೂರ ಇಪ್ಪತ್ತೇಳರಲ್ಲಿ ಮರಾಠರು ಅಟ್ಯಾಕ್ ಮಾಡ್ತಾರೆ ಮರಾಠರಿಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ಚೌತನ ಕೊಡಲಾಗುತ್ತೆ ಕಂಪ್ಲೀಟ್ ಆಗಿ ಅಸಮರ್ಥ ಒಬ್ಬ ದೊಡ್ಡ ಕೃಷ್ಣರಾಜ್ ದೊಡ್ಡ ಕೃಷ್ಣರಾಜ್ ಫಸ್ಟ್ ಒಡೆಯರು ಅಸಮರ್ಥ ರಾಜ ಸಾವಿರ ಇಪ್ಪತ್ನಾಲ್ಕರಲ್ಲಿ ಮೊಘಲ್ ಅಟ್ಯಾಕ್ ಆಗತ್ತೆ ಒಂದು ಕೋಟಿ ಕಪ್ಪ ಕೊಡಲಾಗತ್ತೆ ಅವರಿಗೆ ರಾಜ್ಯ ಉಳಿಸ್ಕೊಳ್ಳಿಕ್ಕೆ ಸಾವಿರದ ಇಪ್ಪತ್ತೇಳರಲ್ಲಿ ಮರಾಠರಿಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳ ಚೌತನ ಕೊಡಲಾಗುತ್ತೆ ಈ ಮುಖಾಂತರವಾಗಿ ನೋಡ್ರಿ ಈ ಈ ರೀತಿಯಾಗಿ ಈ ದಳವಾಯಿಗಳು ಜಾಸ್ತಿ ರಾಜರು ಅಸಮರ್ಥರಾದಾಗ ಅಧಿಕಾರಿಗಳು ಬೀಗೋ ಜಾಸ್ತಿ ಹಂಗೆ ಇಲ್ಲೂ ಹಂಗೆ ಆಗಿದ್ದು ರಾಜರು ಅಸಮರ್ಥರು ಕಂಠ ನರಸರಾಜ ಒಡೆಯರು ಅವರು ಕೂಡ ಸೇಮ್ ದಳವಾಯಿಗಳನ್ನು ಆಳ್ವ ಮಾಡ್ತವರು ದೊಡ್ಡ ಕೃಷ್ಣರಾಜ ಅವರು ಕೂಡ ಅಸಮರ್ಥ ದಳವಾಯಿ ನಂಜರಾಜಯ್ಯ ಮತ್ತು ಅವನ ಸಹೋದರ ದೇವರಾಜಯ್ಯ ಈತನ ಕಾಲದಲ್ಲಿ ಪ್ರಬಲಿಸಿ ಮುಂದಿನ ಅರಸು ಬಂದ ಬಂದಂತಹ ಆ ಏಳನೇ ಚಾಮರಾಜ ಅಂತೇಳಿ ಅವನ ದಿಗ್ಬಂದಲಿಟ್ಟು ಅವ್ರು ಆಳ್ವಿಕೆಯನ್ನು ಮಾಡ್ತಾರೆ ನೋಡಿ ನೆಕ್ಸ್ಟ್ ಬಂದವನು ಏಳನೇ ಚಾಮರಾಜ ಅಂತೇಳಿ ಇವನ್ ಟೈಮಲ್ಲಿ ದಳವಾಯಿ ನಂಜರಾಜಯ್ಯನವರು ಬಹಳ ಫೇಮಸ್ ದಳವಾಯಿ ನಂಜರಾಜಯ್ಯ ಏಳನೇ ಚಾಮರಾಜನನ್ನು ಬಂಧಿಸಿ ಬಿಟ್ಟು ಅವನು ಆಳ್ವಿಕೆ ಮಾಡೋ ಕೆಲಸನ ಮಾಡ್ತಾ ಹೋಗ್ತಾನೆ ಈ ರೀತಿಯಾಗಿ ಆಗತ್ತೆ ಒಂದೆರಡು ವರ್ಷ ಅಷ್ಟೇ ಆಳ್ವಿಕೆ ಮಾಡಿದಿವನು ಯಾರು ಚಾಮರಾಜ ಸೆವೆನ್ನು ಸಾವಿರದ ಮೂವತ್ನಾಕಲ್ಲಿ ಮರಣವನ್ನು ಹೊಂದ್ತಾನೆ ಅವನನ್ನು ಬಂಧನಿಡ ಇಡಲು ಕೂಡ ಆಗಿತ್ತು ನೆಕ್ಸ್ಟ್ ಬಂದವರು ಎರಡನೇ ಕೃಷ್ಣರಾಜ ಇವನು ಕೂಡ ಅಸಮರ್ಥ ದಳವಾಯಿ ನಂಜರಾಜಯ ಇವನನ್ನು ಕೂಡ ಈ ಒಡೆಯನನ್ನು ಕೂಡ ಎರಡನೇ ಕೃಷ್ಣರಾಜನನ್ನು ಕೂಡ ಬಂಧನದಲ್ಲಿಟ್ಟು ಪ್ರಮುಖವಾಗಿ ಆಡಳಿತವನ್ನು ನಡೆಸುತ್ತಾನೆ ಎರಡನೇ ಕೃಷ್ಣರಾಜ ನೇಮ್ ರಾಜ ಅವನು ಜೈಲಿಗೆ ಇದ್ದಾನೆ ಆಳ್ವಿಕೆ ಮಾಡಿಸಿದ್ದು ಕಂಪ್ಲೀಟ್ ಆಗಿ ದಳಬಾಯಿ ನಂಜರಾಜಯ್ಯ ನಂಜರಾಜಯ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ ಅವನು ತಗೊಂಡ ಕೈಗೆ ಕಂಪ್ಲೀಟ್ ಆಗಿ ಹೆಸರು ಮಾತ್ರ ಕೃಷ್ಣರಾಜ ಸೆಕೆಂಡ್ ಆಳ್ವಿಕೆ ಮಾಡಿದ್ದು ನಂಜರಾಜಯ ನಂಜರಾಜ ಆಳ್ವಿಕೆ ತೆಗೆದು ಕೈಗೆತ್ತಿಕೊಂಡು ಅನ್ನೆಸರಿ ವಾರ್ಗಳಲ್ಲಿ ತೊಡಗಿಕೊಳ್ತಾನೆ ನಂಜರಾಯ ನಂಜರಾಜಯ್ಯ ಅನವಶ್ಯಕವಾದಂತಹ ಯುದ್ಧಗಳಲ್ಲಿ ತೊಡಗಿಕೊಳ್ತಾನೆ ಅದರ ಮುಖಾಂತರವಾಗಿ ಮೈಸೂರಿನ ಖಜಾನೆ ಎಲ್ಲ ಬರಿದಾಗ್ತಾ ಹೋಗುತ್ತೆ ಏನಾಯ್ತು ಐ ವಿಲ್ ಟೆಲ್ ಯು ನಂಜರಾಜಯ್ಯ ಅನ್ನೆಸರಿ ವರ್ಗಗಳನ್ನ ಮಾಡ್ತಾ ಹೋದ ಇದರ ಮುಖಾಂತರವಾಗಿ ಮೈಸೂರಿನ ಒಂದು ಖಜಾನೆ ಬರೆದಾಗ್ತಾ ಹೋಯ್ತು ಆರ್ಕಾಟ್ನ ಮೇಲೆ ಯುದ್ಧ ಮಾಡ್ದ ಅಲ್ಲೂ ಕೂಡ ಸೋತ ಈತನ ಕಾಲದಲ್ಲಿ ಮರಾಠರು ಸಾವಿರದ ಐವತ್ ಮೂರು ಐವತ್ತೇಳರಲ್ಲಿ ಎರಡು ಬಾರಿ ಮೈಸೂರಿನ ಮೇಲೆ ದಾಳಿ ಮಾಡ್ತಾರೆ ಮೊದಲ ಬಾರಿ ಮೂವತ್ತು ಲಕ್ಷ ರೂಪಾಯಿ ಎರಡನೇ ಬಾರಿ ಮೂವತ್ತೆರಡು ಲಕ್ಷ ರೂಪಾಯಿ ಚೌತನ್ನ ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಬರದಾಯ್ತು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ ಬರದ ಹೋಗ್ತು ಎರಡನೇ ಬಾರಿ ಬಾರಿ ನೋಡಿ ಎರಡು ಸತಿ ಅಟ್ಯಾಕ್ ಮಾಡ್ತಾರೆ ಮರಾಠ್ರು ಫಸ್ಟ್ ಸಲ ಅಟ್ಯಾಕ್ ಮಾಡಿದಾಗ ಮೂವತ್ತು ಲಕ್ಷ ರೂಪಾಯಿ ಎರಡನೇ ಬಾರಿ ಅಟ್ಯಾಕ್ ಮಾಡಿದಾಗ ಮೂವತ್ತೆರಡು ಲಕ್ಷ ಎರಡನೇ ಬಾರಿ ಅಟ್ಯಾಕ್ ಮಾಡಿದಾಗ ಕಂಪ್ಲೀಟ್ ಹಣವನ್ನು ಕೊಡಕಾಗ್ಲಿಲ್ಲ ಮೂವತ್ತೆರಡು ಲಕ್ಷ ಕೊಡಕ್ಕೆ ಆಗ್ಲಿಲ್ಲ ಅದಕ್ಕೆ ಏನ್ ಮಾಡ್ತಾನೆ ಎರಡನೇ ಬಾರಿ ಪೂರ್ತಿ ಹಣವನ್ನು ಕೊಡಲಾಗದೆ ನಂಜರಾಜಯ್ಯ ಹದಿಮೂರು ತಾಲೂಕುಗಳನ್ನ ಇನ್ಕ್ಲೂಡಿಂಗ್ ಬೆಂಗಳೂರು ಹದಿಮೂರು ತಾಲೂಕುಗಳನ್ನ ಮರಾಠರಿಗೆ ಒತ್ತೇನೆ ಹಾಕ್ತಾನೆ ಅಂದ್ರೆ ಬೆಂಗಳೂರು ಈಗ ಮರಾಠ ಅಂಡರಿಗೆ ಹೋಗ್ಬಿಡ್ತು ಎರಡನೇ ಬಾರಿ ಪೂರ್ತಿ ಹಣವನ್ನು ಕೊಡಲಾಗುತ್ತೆ ನಂಜರಾಜ ಹದಿಮೂರು ತಾಲೂಕುಗಳನ್ನ ಇನ್ಕ್ಲೂಡಿಂಗ್ ಬೆಂಗಳೂರು ಬೆಂಗಳೂರು ಸೇರಿದಂತೆ ಮರಾಠರಿಗೆ ಒತ್ತೇಡುವ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾನೆ ಈಗ ಬೆಂಗಳೂರು ಮರಾಠಿಗೆ ಹೋಗುತ್ತೆ ಈಗ ಬೆಂಗಳೂರು ಮತ್ತೆ ವಶಪಡಿಸ್ಕೊಳ್ಬೇಕಲ್ವಾ ಅದು ಹೇಗೆ ವಶಪಡಿಸಿಕೊಂಡ ದಟ್ ಈಸ್ ದಳವಾಯಿ ನಂಜರಾಜೆಯವರ ಸೇನಾನಿ ಐದರಲ್ಲಿ ಬೆಂಗಳೂರಿನ ವಶಪಡಿಸಿಕೊಂಡ ವಶಪಡಿಸಿಕೊಂಡು ದೊಡ್ಡ ಮಟ್ಟಕ್ಕೆ ಫೇಮಸ್ ಅದ ಐ ವಿಲ್ ಟೆಲ್ ಯು ಮರು ವರ್ಷ ಬಾಕಿ ವಸೂಲಿಗಾಗಿ ಬಂದ ಮರಾಠರನ್ನ ನಂಜರಾಜಯ್ಯ ಸೇನಿಯಾದಂತಹ ಐದರಲ್ಲಿ ಅಲ್ಲಿ ಸೋಲಿಸಿ ಬೆಂಗಳೂರನ್ನ ಅವರಿಂದ ಕಿತ್ತುಕೊಳ್ತಾನೆ ಈಗ ಫೇಮಸ್ ಆಗಿದೆ ಇದರಲ್ಲಿ ನಂಜರಾಜಯ್ಯ ಅವರ ಸೇನಾನಿಯನ್ನು ಐದರಲ್ಲಿ ದೇವನಹಳ್ಳಿ ಅಥವಾ ಬೆಂಗಳೂರಿನ ದೇವನಹಳ್ಳಿ ಮುತ್ತಿಗೆಯಿಂದ ಐದರಲ್ಲಿ ಕ್ಯಾಚಿಗೆ ಬರ್ತಾನೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಐದರಾಲಿ ಯಾವ ಎಲ್ಲಿಂದ ಖ್ಯಾತಿಗೆ ಬಂದ ಅಂತ ಕೇಳಿದಾಗ ಬೆಂಗಳೂರನ್ನ ಅಥವಾ ದೇವನಹಳ್ಳಿಯನ್ನ ಮರಾಠರಿಂದ ಮರಾಠರನ್ನ ಸೋಲಿಸಿ ಮರು ವರ್ಷ ಬಾಕಿ ವಸೂಲ ಬಂದಂತ ಮರಾಠರನ್ನ ಸೋಲಿಸ್ಬಿಟ್ಟು ಅವರಿಂದ ಬೆಂಗಳೂರನ್ನ ಕಿತ್ತುಕೊಂಡಂತ ಕಿತ್ತುಕೊಂಡ ಇಲ್ಲಿ ಈ ಸಾಹಸದಿಂದ ಐದರಾಲಿ ಖ್ಯಾತಿಗೆ ಬರ್ತಾನೆ ಇದಕ್ಕಾಗಿ ಐದರಲ್ಲಿ ನೋಡ್ರಿ ಬೆಂಗಳೂರಿನ ಮತ್ತೆ ವರ್ಷ ಪಡಿಸ್ಕೊಂಡ್ಬಿಟ್ಟ ಮರಾಠರು ಸಾಲ ಬರ್ತಾರಲ್ಲ ಚೌತ್ ಅಂತೇಳಿ ಅವ್ರನ್ನ ಸೋಲಿಸ್ಬಿಟ್ಟು ಬೆಂಗಳೂರನ್ನ ವಶಪಡಿಸ್ಕೊಂಡ ಇದರಿಂದ ಇಡೀ ಕರ್ನಾಟಕದಾದ್ಯಂತ ಮೈಸೂರು ರಾಜ್ಯದಾದ್ಯಂತ ಐದರಲ್ಲಿ ಹೆಸರು ಫೇಮಸ್ ಆಗ್ಬಿಟ್ಟು ಐದರಲ್ಲಿ ನೋಡಪ್ಪ ಒಬ್ಬ ಸೇನಾನಿ ಮಾರಾಟರನ್ನ ಸೋಲಿಸ್ಬಿಟ್ಟು ಬೆಂಗಳೂರಿನ ವಶಪಡಿಸ್ಕೊಂಡಂತೆ ಯಾರಪ್ಪ ಅಂತ ದೊಡ್ಡ ಸೇನಾನಿ ಯಾರಪ್ಪ ಅಂತ ದೊಡ್ಡ ಸೇನಾನಿ ಸೇನಾನಿ ಅಂತ ಹೇಳ್ಬಿಟ್ಟು ದೊಡ್ಡ ಫೇಮಸ್ ಆಗ್ಬಿಟ್ಟ ಐದರಾಲಿ ಇಡೀ ಕರ್ನಾಟಕಾದ್ಯಂತ ಮೈಸೂರು ಸಂಸ್ಥಾನದಂತ ಸಂಸ್ಥಾನದ್ಯಂತ ಐದರಾಲಿಯ ಒಂದು ಪರಾಕ್ರಮ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗ್ತಾ ಹೋಯಿತು ಅದಕ್ಕಾಗಿ ಐದರಾಲಿಗೆ ಮೈಸೂರು ದರ್ಬಾರ್ ಮೈಸೂರು ಐದರಲ್ಲಿ ಮೈಸೂರು ದರ್ಬಾರ್ ಏನ್ ಮಾಡ್ತು ನವಾಬ್ ಐದರ್ ಅಲಿ ಖಾನ್ ಬಹದ್ದೂರ್ ಎಂಬ ಬಿರುದನ್ನ ಕೊಟ್ಬಿಟ್ಟು ಗೌರವ ಕೊಡ್ತು ಮೈಸೂರಿ ಕರ್ಶಿಯವನ್ನ ಮೈಸೂರು ಅಲ್ಲಿ ಮೈಸೂರು ದರ್ಬಾರನ್ನ ಮಾಡ್ಬಿಟ್ಟು ಮೈಸೂರು ದರ್ಬಾರ್ ಅಲ್ಲಿ ಅವನಿಗೆ ನವಾಬ್ ಐದರ್ ಅಲಿ ಖಾನ್ ಬಹದ್ದೂರ್ ಎಂಬ ಬಿರುದನ್ನ ಕೊಟ್ಬಿಟ್ಟು ಅವನ ಪರಾಕ್ರಮಕ್ಕೆ ಗೌರವನ್ನ ಕೊಡಲಾಯಿತು ಇದೇ ರೀತಿಯಾಗಿ ಐದರಲ್ಲಿ ನೋಡ್ದ ನಂಜರಾಜ ಕೂಡ ಮಿಸ್ಯೂಸ್ ಮಾಡ್ಕತಾ ಇದ್ದ ಪಗಲ್ಗಳನ್ನೆಲ್ಲ ಬಿಕಾಸ್ ಮಿಸ್ಯೂಸ್ ಮಾಡ್ಕೊತಾ ಇದ್ದ ಎಲ್ಲವನ್ನು ಕೂಡ ನೋಡ್ತಾ ಎರಡನೇ ಕೃಷ್ಣರಾಜ್ ಜೈಲಾಗಿದ್ದ ಇವನು ನಂಜರಾಜ ಆಳ್ವಿಕೆಯನ್ನು ಮಾಡ್ತಿದ್ದ ಬರೀ ಅನ್ಯಸರಿ ವಾರ್ಗಳು ಏನು ಯೋಚನೆ ಇಲ್ಲ ದೇಶದ ಬಗ್ಗೆ ಯೋಚನೆ ಇಲ್ಲ ಎಂತದ್ದು ಇಲ್ಲ ಅದಕ್ಕೆ ಐದರಲ್ಲಿ ಫುಲ್ ಫೇಮಸ್ ಆಗಿಬಿಟ್ಟಿದ್ದ ಐದರಲ್ಲಿ ಇಡೀ ಕರ್ನಾಟಕದಂತ ಇಡೀ ಫುಲ್ ಫೇಮಸ್ ಆಗಿಬಿಟ್ಟಿದ್ದ ಅಷ್ಟು ಪರಾಕ್ರಮನ ಅವನು ತೋರಿದ್ದ ಆಗ ಇದನ್ನ ಉಪಯೋಗ ಮಾಡಿಕೊಂಡ ಐದರಲ್ಲಿ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಐದರಲ್ಲಿ ದಳವಾಯಿ ನಂಜರಾಜನನ್ನ ಕೊಲೆ ಮಾಡಿಬಿಟ್ಟು ಅಧಿಕಾರವನ್ನು ವಶಪಡಿಸಿಕೊಳ್ತಾನೆ ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು ಐದರಲ್ಲಿ ಅಧಿಕಾರವನ್ನು ಕಿತ್ತುಕೊಂಡಾಗಿದ್ದಂತಹ ರಾಜ ಯಾರಂತ ಕೇಳಿದಾಗ ಎರಡನೇ ಕೃಷ್ಣರಾಜ ಒಡೆಯರ್ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಐದರಲ್ಲಿ ದಳವಾಯಿ ನಂಜರಾಜನನ್ನ ಕೊಲೆ ಮಾಡಿ ಅಧಿಕಾರವನ್ನ ವಹಿಸಿಕೊಳ್ತಾನೆ ಕ್ಲಿಯರ್ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತರವರೆಗೆ ಐದರಲ್ಲಿ ಮತ್ತು ಇವರ ಮಗ ಟಿಪ್ಪು ಸುಲ್ತಾನ್ ಮೈಸೂರು ಆಡಳಿತವನ್ನು ನಡೆಸ್ತಾರೆ ಇಬ್ರು ಕೂಡ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ನೂರ ತೊಂಬತ್ತೊಂಬತ್ತವರೆಗೆ ನಾಲ್ಕನೇ ಆಂಗ್ಲೋ ಮೈಸೂರು ಅಲ್ಲಿವರೆಗೂ ಇಬ್ಬರು ಕೂಡ ಆಳ್ವಿಕೆಯನ್ನ ಮಾಡ್ತಾರೆ ಸಾವಿರದೊಂದರಿಂದ ಸಾವಿರದ ನೂರ ತೊಂಬತ್ತೊಂಬತ್ತವರೆಗೆ ಐದರಲ್ಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಮೈಸೂರಿನ ಆಡಳಿತವನ್ನ ನಡೆಸ್ತಾರೆ ಹೀಗೆ ಅರವತ್ತೊಂದರಲ್ಲಿ ಐದರಲ್ಲಿ ದಳವಾಯಿ ನಂಜರಾಜನ್ನ ಕೊಲೆ ಮಾಡಿಬಿಟ್ಟು ಅದಕ್ಕೆ ವಹಿಸಿಕೊಳ್ತಾನೆ ಹ್ಮ್ ಆಗದಂತಹ ರಾಜ ಕೇಳಿದಾಗ ಎರಡನೇ ಕೃಷ್ಣರಾಜ ಒಡೆಯರ್ ಈ ರೀತಿಯಾಗಿ ಐದರಲ್ಲಿ ಕೈಗೆ ಮೈಸೂರು ರಾಜ್ಯ ಹೋಗುತ್ತೆ ಒಬ್ಬ ಗ್ರೇಟೆಸ್ಟ್ ಪರ್ಸನಾಲಿಟಿ ಇದರಲ್ಲಿ ಒಬ್ಬ ಗ್ರೇಟೆಸ್ಟ್ ಪರ್ಸನಾಲಿಟಿ ಅದರಲ್ಲಿ ಎರಡು ಮಾತಿಲ್ಲ ಒಬ್ಬ ವೀರ ದೇವನಹಳ್ಳಿ ಮುತ್ತಿಗೆಯಿಂದ ಐದರಲ್ಲಿ ಖ್ಯಾತಿಗೆ ಬರ್ತಾರೆ ಅದು ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐದರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ಗೆ ಸಂಬಂಧಪಟ್ಟಂತೆ ಸಾವಿರದ ಏಳ್ನೂರೊಂದರಿಂದ ಸಾವಿರದ ತೊಂಬತ್ತೊಂಬತ್ತವರೆಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಬಹಳ ಇಂಪಾರ್ಟೆಂಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಮಿಸ್ ಮಾಡಿದೆ ನೋಡಿ ಐ ಹೋಪ್ ನಿಮಗೆ ಅರ್ಥ ಇದೆ ಅನ್ಕೋ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ ಐದನೇ ಮತ್ತು ಟಿಪ್ಪು ತನಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಅಲ್ಲಿ ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ ಇಷ್ಟ ಆದರೆ ಕ್ಲಾಸ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಹಾಂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಥ್ಯಾಂಕ್ ಯು